ಸರಿ ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದ್ರೆ ಇವತ್ತು ನಿಮ್ನೆಲ್ಲರೂ ಮೀಟಿಂಗ್ ಗ್ಯಾದರ್ ಮಾಡಿರೋಂಥ ಮೇನ್ ಪರ್ಪಸ್ ಏನಪ್ಪ ಅಂತಂದ್ರೆ ಕೆಲವೊಂದು ವಿಚಾರಗಳನ್ನ ನಿಮ್ಮ ಹತ್ರ ಮಾತಾಡೋಣ ಅಂತ ನಾವೇನ್ ಮಾಡಿದ್ರಿ ಈ ಥರ ಗ್ಯಾದರ್ ಮಾಡಿದ್ರಿ ಅದರ ಏನಪ್ಪ ಮುಖ್ಯವಾದ ವಿಚಾರ ಅಂತಂತಂದ್ರೆ ಇವಾಗ ನಾಳೆ ಅದರ ನಾಳಿದ್ದು ಅದರ ಎಷ್ಟನೇ ತಾರೀಕು ఓకే డిసెంబర్ 25 సరే డిసెంబర్ 25 ఏనవతో వెరీ గుడ్ క్రిస్మస్ కదా శ్రీ క్రిస్మస్ అను ఏనో అవత ఏనైతో అకార్డింగ్ టు క్యాథలిక్ అండ్ ప్రొటెస్టెంట్ ಇನ್ನೊಬ್ಬ ಯಾರ ಹುಟ್ಟಿದ್ದು ದಿನ ಓಕೆ ಇವಾಗ ಇವಾಗ ನೀವೆಲ್ಲ ಏನ್ ಮಾಡ್ತಾ ಇದೀರಾ ಅವತ್ತು ಅವತ್ತೆಲ್ಲ ಏನು ಕೇಕ್ ಕಟ್ ಮಾಡಿ ಬಿರಿಯಾನಿ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಎಂಜಾಯ್ ಮಾಡಲ್ಲ ಮೊದ್ಲು ಮಾಡ್ತಿದ್ದೆವು ಮೊದ್ಲು ಮಾಡ್ತಿದ್ವಿ ಈಗ ಗೊತ್ತಾದ್ ಮೇಲೆ ಮಾಡಲ್ಲ ಹಿಂದಿನ ವರ್ಷ ಬಿರಿಯಾನಿ ತಿಂದಿದ್ವಿ ನಾವು ಈ ವರ್ಷ cancel ಮಾಡಿ ಸರಿ ಸಂತೋಷ ತುಂಬಾ ಸಂತೋಷ ಬಿರಿಯಾನಿ ನಾಳೆ ತಿನ್ಕೊ ಬಂದ್ ಬಿಡ್ತೀರ advance ಸರಿ ಬಿರಿಯಾನಿ ತಿಂದ್ರೆನೆ ಹಬ್ಬನಾ sorry just cross ಸರಿ ಓಕೆ ಇವಾಗ. ಅವತ್ತಿನ ದಿನ ನಿಮ್ ಎಲ್ಲರಿಗೂ ರಜಾ ಇದೆ ಅಂತ ನಾನು ಭಾವಿಸ್ತೀನಿ ಎಲ್ಲರಿಗೂ ರಜಾ ಇದೆ ಅಲ್ವಾ ಅವತ್ತಿನ ಅವತ್ತು ಎಲ್ಲರಿಗೂ ರಜಾ ಮೋಸ್ಟ್ಲಿ ಸರಿ ಓಕೆ ಸರಿ ಒಂದ್ ಕೆಲಸ ಮಾಡೋಣ ಬೆಳಿಗ್ಗೆ ಒಂದ್ ಹತ್ತು ಗಂಟೆಯಿಂದ ಹಿಡಿದಿ ಒಂದು ಮೀಟಿಂಗ್ ಮಾಡೋಣವಾ ನಾವು ಒಂದು ಪ್ರೇಯರ್ ಮೀಟಿಂಗ್ ಸರಿ ನೀವ್ ಎಲ್ಲರೂ ಬರ್ತೀರಾ ಅದಕ್ಕೋಸ್ಕರ ಹೊಸ ಫೋನ್ ರೇಸ್ ಫಾಸ್ಟ್ ಫೋನ್ ಪಾರ್ಟಿ ಪಾರ್ಟಿ ರೀ

ಓಕೆ ಗುಡ್ ಹಂಗಾರೆ ನಾವೇನ್ ಮಾಡೋಣ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನಾವೇನ್ ಮಾಡೋಣ ಗ್ಯಾದರ್ ಆಗೋಣ ಓಕೆನಾ ಸರಿ ನಿನ್ನೆ ಇದನ್ನ ಹೇಳೋದ್ ಮರ್ತೋಗ್ಬಿಟ್ಟೆ ಸೊ ಅದಕ್ಕೆ ನೀವೆಲ್ಲರಿಗೂ ಹೇಳೋಣ ಅಂತ ಅಂದ್ಬಿಟ್ಟು ನಾನು ಕೂಡ್ಸಿದ್ದು ಓತರ ಆಮೇಲೆ ಇನ್ನೊಂದು ಮುಖ್ಯವಾದ ಒಂದು ಪಾಯಿಂಟ್ ಇದೆ ಎಲ್ಲರೂ ಫ್ರೀ ಇರ್ತಾನೆ ಸುಪ್ರೀತ್ ಬಂದ್ರೆ ನೀವು ಫ್ರೀ ಇರ್ತೀರಾ ವೀರಭದ್ರನು ಫ್ರೀ ಇರ್ತಾರೆ ನಾವು ಫ್ರೀ ಬ್ರದರ್ ನಾವು ಫ್ರೀ ಬ್ರದರ್ ನನ್ಗೂ ರಜಾ ಗುಡ್ 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 ಓಕೆ ಹಂಗೇ ರೇಷ್ಮಾ ಸಿಸ್ಟರ್ ಆಯ್ತು ಪ್ರಭಾ ಸಿಸ್ಟರ್ ಲಿಲ್ಲಿ ತಿರ್ಬದಾರ್ ಓಕೆ ಗುಡ್ ಗುಡ್ ಕಾರ್ತಿಕ್ ಬದಾರ್ ಇಪ್ಪತ್ತೈದನೇ ತಾರೀಕು ಒಂದ್ ಮೀಟಿಂಗ್ ಮೊದ್ಲಿಗೆ ಓಕೆ ಆ ನಮ್ಮ ನೆಕ್ಸ್ಟು ಆನ್ಲೈನ್ 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 ಮೀಟಿಂಗ್ ಪ್ರಕಾಶ್ ಬದರ್ ಪ್ರಕಾಶ್ ಬದರ್ ಇರ್ತೀರಾ ನೀವು ಇಪ್ಪತ್ತೈದನೇ ತಾರೀಕು ಇರ್ತೀರಾ ಇಲ್ವಾ ಕ್ರಿಸ್ಮಸ್ ಜೋರಲ್ಲ ಶೋಭಾ ಯೋಗೇಶ್ ಬದ್ರು ಎಲ್ಲ ಇರ್ತಾರೆ ನಾವೇನ್ ಮಾಡೋಣ ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಸೇರಣ ಆಯ್ತಾ ಆಮೇಲೆ ಆವತ್ತಿನ ದಿನ ನಾವು ಏನ್ ಮಾಡೋಣ ಒಳ್ಳೆ ಸಬ್ಜೆಕ್ಟ್ ಏನ್ ಮಾಡೋಣ ನೋಡೋಣ ಹ ಸರಿ ಇವಾಗ ಇನ್ನೊಂದು ಒಂದು ಪಾಯಿಂಟ್ ಬರೋಣ ಏನಂದ್ರೆ ನಮ್ಮ ಪ್ರಕಾಶ್ ಪದರು ಒಂದು ಕ್ವಶನ್ ಹಾಕಿದ್ರು ಗ್ರೂಪ್ ಅಲ್ಲಿ ಎಲ್ಲ ಓದಿರ್ಬೋದು ಅಲ್ವರ ನೋಡಿದಿರ ಗಮನಿಸದ್ರ ಸರಿ ಅದಕ್ಕೆ ನಮ್ಮ ರೇಷ್ಮಾ ಅಷ್ಟು ಕೂಡ ಒಂದು ಪ್ರಶ್ನೆ ಹಾಕಿದ್ರು ಹೌದು ಉತ್ತರ ತಿಳ್ಕೊಂಡು ನಮಗೂ ಆಸಕ್ತಿ ಇದೆ ಅಂತ ಅನ್ಬಿಟ್ಟಲ್ರ ಸರಿ ಇವಾಗ ಏನ್ ಮಾಡೋಣ ಅದ್ ಬಗ್ಗೆ ಒಂದು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ನೋಡ್ಬಿಡೋಣ ಅದರ ಏನಪ್ಪಾ ಅಂತಂದ್ರೆ ಇವಾಗ ಅಲ್ಲಿ ಆದಿಕಾಂಡದಲ್ಲಿ ನಾವು ನೋಡ್ದೆ ಅಂತಂದ್ರೆ ನಮ್ಗೆ ಏನಂತ ಕೊಟ್ಟಿದ್ದಾರೆ ಅಂತ ನೋಡ್ದ ಅಂದ್ರೆ ಆದಿಕಾಂಡ ಹನ್ನೊಂದನೇ ಅಧ್ಯಾಯಕ್ಕೆ ಬಂದ್ರೆ ಅಲ್ಲಿ ಒಂದು ವಿಚಾರ ನಮ್ಗೆ ಏನ್ ಮಾಡಿದ್ರೆ ಕೊಟ್ಟಿದ್ದಾರೆ ಏನಪ್ಪ ವಿಚಾರ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ತೆರಾನಿಗೆ ಎಷ್ಟನೇ ವರ್ಷದಲ್ಲಿ ಮಕ್ಕಳಾಯ್ತು ಅಂತ ನಮ್ಗೆ ಏನ್ ಮಾಡಿದ್ರೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅದರ ಅದನ್ನ ಓದನ ಆದಿಕಾಂಡ ಹನ್ನೊಂದನೇ ಅಧ್ಯಾಯ ಆ ವಚನ ಅಹ್ ಇಪ್ಪತ್ತಾರು ಮತ್ತೆ ಇಪ್ಪತ್ತೇಳು ತೆರಹನು ಎಪ್ಪತ್ತು ವರ್ಷದವನಾಗಿ ಅಬ್ರಹ ನಾಹೋರ ಹಾರಾನ ಎಂಬ ಮಕ್ಕಳನ್ನು ಪಡೆದನು ತೆರಹನು ಅಬ್ರಹಾಮ ನಾಹೋರ ಹಾರಾನನನ್ನು ಪಡೆದನು ಹಾರಾನನು ಲೋಟನನ್ನು ಪಡೆದನು ಹಾರಾನನು ತಾನು ಹುಟ್ಟಿದ ದೇಶದೊಳಗೆ ಕಲ್ದಿಯರ ಊರ್ ಎಂಬ ಪಟ್ಟಣದಲ್ಲಿ ತನ್ನ ತಂದೆಯಾದ ತೆರಹನ ಹತ್ತಿರವೇ ಸತ್ತನು ಓಕೆ ಸರಿ ಈ ವಚನ ಓದಿದ್ರೆ ಆದಿಕಾಂಡ ಹನ್ನೊಂದು ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಏನ್ ಕುಡಿದೆ ಅಂತಂದ್ರೆ ಎಪ್ಪತ್ತನೇ ವರ್ಷದಲ್ಲಿ ತೆರಾನ್ಗೆ ಎಷ್ಟು ಜನ ಮಕ್ಳು ಹುಟ್ಟಿದ್ರು ಅಂತ ಕೊಟ್ಟಿದ್ರೆ ಅಬ್ರಾಂ ನಾಹೋರು ಆರಾನ್ ಅಂತ ಮೂರ್ ಜನ ಮಕ್ಳು ಹುಟ್ಟಿದಾರೆ ಅಂತ ಕೊಟ್ಟಿದ್ದಾರೆ ಕರೆಕ್ಟಾ ಸರಿ ಇವಾಗ ತೇರಾನ್ಗೆ ಎಪ್ಪತ್ ವರ್ಷ ವಯಸ್ಸಾವಾಗ ಇವಾಗ ಏನ್ ಮಾಡೋಣ ಆ ಎಪ್ಪತ್ ವರ್ಷಕ್ಕೆ ಇಲ್ಲಿ ಮೊದಲನೇ ಮಗನ ಹೆಸರು ಏನ್ ಕೊಟ್ಟಿದೆ ಪಟ್ಟಿಯಲ್ಲಿ ಅಬ್ರಾಂ ಅಂತ ಕೊಟ್ಟಿದೆ ಕರೆಕ್ಟಾ ಅಬ್ರಾಮನು ನಾಹೋರನು ಆರೋ ಆರನು ಅಂತ ಮಗ ಹುಟ್ಟಿದೆ ಅನ್ ಕೊಟ್ಟಿದ್ದಾನೆ ಸರಿ ಇವಾಗ ಏನ್ ಮಾಡಣ ಇನ್ನೊಂದು ವಚನ ಓದೋಣ ಎಲ್ಲಿ ಅಂತಂದ್ರೆ ಆದಿಕಾಂಡ ಹನ್ನೆರಡನೇ ಅಧ್ಯಾಯ ವಚನ ನಾಲ್ಕು ಯಹೋವನು ಹೇಳಿದ ಮೇರೆಗೆ ಅಬ್ ಅಬ್ರಾಹ್ಮನು ಹೊರಟು ಹೋದನು ಲೋಟನು ಸಂಗಡ ಹೋದನು ಅಬ್ರಹ್ಮನು ಖರಾನ್ ಪಟ್ಟಣವನ್ನು ಬಿಟ್ಟು ಹೊರ ಹೊರಟಾಗ ಎಪ್ಪತ್ತೈದು ವರ್ಷದವನಾಗಿದ್ದನು ಓಕೆನಾ ಸೊ ಇಲ್ಲಿ ಅಬ್ರಾಹಂಗೆ ಅವ್ರ ತಂದೆ ತೀರ್ಕೊಂಬೇಕಾರೆ ಎಷ್ಟು ವರ್ಷ ಅಂತ ಕೊಟ್ಟಿದೆ ಅಂತಂದ್ರೆ ಅವನಿಗೆ ಎಪ್ಪತ್ತೈದು ವರ್ಷಗಳು ಅಂತ ಕೊಟ್ಟಿದೆ ಅವರ ತಂದೆ ತೀರ್ ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ ದೇವರು ವಾಗ್ದಾನ ಮಾಡೋ ಭೂಮಿಗೆ ಏನ್ ಮಾಡ್ತಾರೆ ಅದರ ಸೊ ಅವರು ತಂದೆ ತೀರ್ಬೇಕಾರೆ ಅವ್ರ ತಂದೆ ತೀರೋದು ಮೂವತ್ತೆಂಟು ವಚನದಲ್ಲಿ ಕೊಟ್ಟಿದ್ದಾರೆ ಹನ್ನೊಂದನೇ ಅಧ್ಯಾಯ ಮೂವತ್ತೆಂಟನೇ ವಚನದಲ್ಲಿ ಇನ್ನೂರ ಐದು ವರ್ಷ ಹೂರ ಓದ್ಬಿಟ್ಟು ಇಷ್ಟಾರೆ ಆದಿಕೊಂಡ ಹನ್ನೊಂದು ಇನ್ನೂರ ಐದು ವರ್ಷದವನಾಗಿ ಖಾರಾನಿನಲ್ಲಿ ಸತ್ತನು ಓಕೆ ೂರ ಐದು ವರ್ಷ ಅಂತ ಕೊಟ್ಟಿದೆ ಇವಾಗ ನಾವ್ ಏನ್ ಮಾಡ್ಬೇಕು ಈ ಕ್ಯಾಲ್ಕುಲೇಷನ್ಸ್ ನೋಡ್ದವಾಗ ನಮ್ಗೆ ಅಂದ್ರೆ ಎಪ್ಪತ್ತನೇ ವಯಸ್ಸಲ್ಲಿ ಅಬ್ರಾಂ ಏನಾಗಿದ್ದಾನೆ ಹುಟ್ಟಿದಾನೆ ಅಂತ ಅನ್ಸ್ತಾರೆ ಸರಿಯಪ್ಪ ಎಪ್ಪತ್ತನೇ ವಯಸ್ಸಲ್ಲಿ ಅಬ್ರಾಂ ಹುಟ್ಟಿರ್ಬೇಕಾರೆ ಅಬ್ರಾಮ್ಗೆ ಎಪ್ಪತ್ತೈದು ವರ್ಷ ಆಗಿರ್ಬೇಕಾರೆ ಅವ್ರ ಅಪ್ಪನ್ಗೆ ಏನ್ ವಯಸ್ಸಿದಿರ್ಬೇಕು ಮೂವತ್ತೈದು ವೆರಿ ಗುಡ್ ಅದರಲ್ಲ ಎಪ್ಪತ್ತಿಗೆ ಎಪ್ಪತ್ತೈದು ಸೇರಿಸ್ಬೇಕು ಎಪ್ಪತ್ತು ವರ್ಷಕ್ಕೆ ಎಪ್ಪತ್ತೈದು ವರ್ಷ ಸೇರ್ಸ್ಬೇಕು ಎಷ್ಟಾಯ್ತು ಕರೆಕ್ಟ್ ನೂರ ನಲ್ವತ್ತೈದು ಸರಿ ಹಂಗ ನೂರ ನಲ್ವತ್ತೈದು ವರ್ಷಕ್ಕೆ ಅವ್ರ ಅಪ್ಪ ಏನಾಗಿರ್ಬೇಕು ತೀರ್ಕೊಂಡಿರ್ಬೇಕು ಆದ್ರೆ ವಚನ ನೋಡಿದ್ರೆ ಏನ್ ಕೊಟ್ಟಿದೆ ಅಂತಂದ್ರೆ ಇನ್ನೂರ ಐದು ವರ್ಷಕ್ಕೆ ಅವ್ರ ತಂದೆ ತೀರ್ಕೊಂಡ್ರು ತೇರ ಅಂತ ಕೊಟ್ಟಿದೆ ಹಂಗಂದ್ರೆ ಅರವತ್ ವರ್ಷ ವ್ಯತ್ಯಾಸ ಬಂತಲ್ಲಿ ಅಲ್ವರ ಹಂಗಾರೆ ವರ್ಷ ಏನಕ್ಕೆ ವ್ಯತ್ಯಾಸ ಬಂತು ಅಂತ ನೋಡ್ಬೇಕಾರೆ ನಾವೇನ್ ಮಾಡ್ಬೇಕು ಇದನ್ನ ಅಂತ ನೋಡಿದ್ರೆ ಏನ್ರೀ ಕ್ಯಾಲ್ಕುಲೇಷನ್ ಮಾಡಿ ನಾವು ಲೆಕ್ಕ ಹಾಕ್ಬೇಕು ಏನಾಗಿದೆ ಏನಕ್ಕೆ ಈ ಅರವತ್ತು ವರ್ಷ ವ್ಯತ್ಯಾಸ ಬರ್ತಾ ಇದೆ ಅಂತ ಅದನ್ನ ನಾವು ಚೆಕ್ ಮಾಡಿದವಾಗ ಈ ವಚನದಲ್ಲಿ ಏನ್ ಕೊಟ್ಟಿದ್ರೆ ಅಂತಂದ್ರೆ ಅಬ್ರಹಾಮನು ನಾಹೋರನು ಆರನನು ತೇರಾಗೆ ಹುಟ್ಟಿದ್ರು ಅಂತ ಕೊಟ್ಟಿದೆ ಈ ಮೂರ್ ಜನ ಮಕ್ಕಳು ಆರ್ಡರ್ ನಮ್ಗೆ ಏನ್ ಮಾಡಿದ್ರೆ ಕೊಟ್ಟಿದ್ರೆ ಸರಿ ಇವಾಗ ನಾವ್ ಹಂಗೆ ತೋಣನ ಏನಂತ ತೋಣ ಇದಲ್ಲಿ ಹುಟ್ಟಿರಂತ ದೊಡ್ಡ ಮಗನ ಹೆಸರು ಏನು ಅಂತ ತೊಗೊಳ್ಳೋಣ ಅಬ್ರಾಮ್ ಅಂತನೇ ತಗೋಣ ಕರೆಕ್ಟಾ ಹಂಗ ತಗೊಂಡ್ರೆ ನೆಕ್ಸ್ಟ್ ಈ ವಚನಕ್ಕೆ ಏನ್ ಉತ್ತರ ಅಂತ ನೋಡ್ಬೇಕು ಎಲ್ಲಿ ಎಷ್ಟನೇ ವಚನ ಅಂದ್ರೆ ಹನ್ನೊಂದನೇ ಅಧ್ಯಾಯ ಹನ್ನೊಂದನೇ ಅಧ್ಯಾಯದಲ್ಲಿ ಆ ಇಪ್ಪತ್ತು ಏಳನೇ ವಚನ ಆಮೇಲೆ ಇಪ್ಪತ್ತೊಂಬತ್ತನೇ ವಚನ ಅವಧಿ

ನಾಹೋರನ ಹೆಂಡತಿ ಹೆಸರು ಮಿಲ್ಕಾ ಹಾ ನಹೋರನ ಹೆಂಡತಿ ಹೆಸರು ಏನಂತೆ ಮಿಲ್ಕಾ ನೆಕ್ಸ್ಟ್ ಆ ಆ ಇಸೋ ಈಕೆ ಯಾರನ್ನ ಮಗಳು ಹಾ ಈಕೆ ಯಾರ ಮಗಳು ಆರಾನನ ಮಗಳು ಯಾವ ಹಾರನೋ ಯಾವ ಹಾರಾನು ಅಂತಂತಂದ್ರೆ ಇಲ್ಲಿ ಅಬ್ರಹಂಗೆ ಮೂರ್ ಜನ ಮಕ್ಳು ಹುಟ್ಟಿದ್ರು ಗೊತ್ತಾ ಯಾರು ಅಬ್ರಹಂ ನಾಹೋರು ಆರಾನು ಆ ಆರಾನನ ಮಗಳೇ ಯಾರು ಮಿಲ್ಕಾ ಯೋಚನೆ ಮಾಡಿ ಏನ್ರೀ ಈ ಆರ್ಡರ್ ಪಕ್ಕ ತಗೊಂಡ ಅಂತಂದ್ರೆ ಆರಾನೋ ಕೊನೇಲಿ ಹುಟ್ಟಿರೋದು ಹಂಗ್ರಿ ಇವ್ರ ಒಂದು ಮಗ್ಳನ್ನ ನಾವ್ ಹೋರ್ ಮದ್ವೆ ಆಗೋದಿ ಸಾಧ್ಯನಾ ಅಲ್ಲ ಅದು ಮಾತ್ರ ಅಲ್ಲ ಈ ಒಂದು ಮಿಲ್ಕಾಲ್ದ ಮಗಳೇ ರೆಬೆಕಾ ಬೈಬಲ್ ಓದಿ ಆದಿಕಾಂಡ ಇಪ್ಪತ್ನಾಲ್ಕು ಹದ್ನೈದು ಓದಿ ಜೆನಿಸ್ ಟ್ವೆಂಟಿ ಫೋರ್ ಫೋರ್ಟೀನ್ ಓದಿ 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 ಜನೀಶಿಸ್ ಟ್ವೆಂಟಿ ಫೋರ್ ಫಿಫ್ಟೀನ್ ಇಪ್ಪತ್ನಾಲ್ಕು ಹದಿನೈದು ಅವನು ಹೀಗೆ ಅಂದುಕೊಳ್ಳುತ್ತಿರುವಾಗಲೇ ಅಬ್ರಾಹ್ಮನ ತಮ್ಮನಾದ ನಾಹೋರನ ಹೆಂಡತಿಯಾಗಿರುವ ಮಿಲ್ಕಳ ಮಗನಾದ ಬೆತ್ತುವೆಲ್ಲನಿಗೆ ಹುಟ್ಟಿದ ರೆಬೆಕಳು ಹೆಗಲ ಮೇಲೆ ಕೊಡವನ್ನು ಹೊತ್ತುಕೊಂಡು ಊರ ಹೊರಗೆ ಬರುವುದನ್ನು ಕಂಡನು ನೋಡ್ರ ಯಾರ ಮಗ್ಳಂತೆ ಮಿಲ್ಕನ ಮಗಳು ಅದಂತ ರೆಬೆಕಾ ಬದ್ಲಂತೆ ಈ ರೆಬೆಕ ಏನ್ ಮಾಡೋದು ಒಂದು ಹೆಣ್ಣ ಹುಡ್ಕೋದಿಕ್ ಏನ್ ಮಾಡೋದು ಮಾವನ್ ಮನೆಗೆ ಕಲ್ಸದು ಅಲ್ರ ಅದಕ್ಕೆ ಹೇಳ್ತಾನೆ ಅಬ್ರಹಾಮು ಹಾ ಇಲ್ಲಿ ಹುಡ್ಕ್ ಏನ್ ಮಾಡೋ ನಮ್ ತಮ್ಮ ಹೋಗ್ಬಿಟ್ಟು ನೀನು ಟ್ವೆಂಟಿನ್ ಬದಾರ್ ಇಪ್ಪತ್ನಾಲ್ಕು ಹದ್ನೈದು ಬದಾರ ಅಲ್ಲಿ ಏನಿಗೆ ಕಳಿಸ್ತಾರಲ್ಲಿ ಅಲ್ವರ ಸೊ ಅದ್ಕೆ ನೋಡ್ಬೇಕ್ರೆ ಇಲ್ಲಿ ಏನಪ್ಪ ನೋಡ್ತೀನಿ ಅಂತಂದ್ರೆ ಈ ಹಾರನ್ಗೆ ಇಬ್ಬರು ಜನ ಮಕ್ಳಿದ್ರು ಒಬ್ಬ ಲೋತ್ ಒಬ್ಬ ಇದ್ದ ನೆಕ್ಸ್ಟ್ ಮಿಲ್ಕಾ ಅಂತ ಒಬ್ಳು ಮಗಳಿದ್ಲು ಒಬ್ಬ ಗಂಡು ಮಗು ಇತ್ತು ಒಂದು ಹೆಣ್ಮಗು ಇತ್ತು ಈ ಗಂಡು ಮಗನೇ ಲೋತು ಈ ಹೆಣ್ಮಗ್ಳೆ ಮಿಲ್ಕಾ ಈ ಮಿಲ್ಕನ್ನೇ ಯಾರ್ ಮದ್ವೆ ಆಗಿದ್ದು ನಾಹೋರ್ ಮದ್ವೆ ಆಗಿರೋದು ಅಂದ್ರೆ ಖಂಡಿತವಾಗೂ ನಾಹೋರ್ ಮೊದಲುಟ್ಟಿ ಆಮೇಲೆ ಹಾರಾನು ಹುಟ್ಟೋದಿಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಮೊದಲು ಯಾರು ಹುಟ್ಟಿರ್ಬೇಕು ಆರಾನು ಹುಟ್ಟಿರ್ಬೇಕು ಆಮೇಲೆ ಏನಾಗಿರ್ಬೇಕು ನಾಹೋರು ನಾಹೋರು ಹುಟ್ಟಿರ್ಬೇಕು ಯಾಕಂದ್ರೆ ಆರಾನ್ ಆ ಆರಾನು ದೊಡ್ಡವನಾಗಿದ್ದಿ ಅವನಿಗೆ ಇಬ್ಬರು ಜಗನ ಮಕ್ಳಿಗೆ ಏನ್ ಮಾಡ್ತಾನ ಅವನು ಎತ್ತಿರ್ತಾನೆ ಆಮೇಲೆ ಯಾರು ಹುಟ್ಟಿರ್ತಾರೆ ನಾಹೋರು ಹುಟ್ಟಿರ್ತಾರೆ ನಾಹೋರು ಹುಟ್ಟಿ ಏನಾಗಿರ್ತಾರೆ ಹ ಅವ್ರಿಗಿರಂತ ಮಕ್ಳುಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಸರ್ ನಾವ್ರನ್ನ ಯಾರ ಮದ್ವೆ ಆಗ್ತಾರೆ ನಾ ಅವ್ರ ಯಾರ್ದ ಮದ್ವೆ ಆಗ್ತಾರೆ ಅಂತಂದ್ರೆ ಅವ್ರ ಅಣ್ಣನ್ಗಿರಂತ ಇಬ್ರು ಜನ ಮಕ್ಳುಗಳನ್ನ ಏನ್ ಮಾಡ್ತಾರ ಅವರು ಅವ್ರು ಮದ್ವೆ ಆಗ್ತಾರಲ್ಲ ಇವಾಗ ನೋಡಿ ಇವಾಗ ಸಾಮಾನ್ಯವಾಗಿ ಹಿಂದೂಸಲ್ಲಿ ಒಂದ್ ಕಲ್ಚರ್ ಇದೆ ಅದರ ಮಾಮಾ ಯಾರ್ದ ಮದ್ವೆ ಆಗ್ತಾರೆ ಅಕ್ಕನ್ ಮಗ್ಳನ್ನ ಅಲ್ದರ ಏನ್ ಮಾಡ್ತಾರೆ ಹಾ ಅಕ್ಕನ್ ಮಗ್ಳನ್ನ ಏನ್ ಅಲ್ಲಿ ಮದ್ವೆ ಅಂದ್ರೆ ಆ ತರನೇ ಒಂದ್ ರಿಲೇಶನ್ಶಿಪ್ ಇಲ್ಲಿ ಅಲ್ವರ ಅದಕ್ಕೆ ನೋಡ್ಬೇಕ್ರೆ ಆರನಿನ ಮಕ್ಳಿನ ಯಾರು ಮದುವೆ ಆಗೋದಿಲ್ಲ ಇಲ್ಲಿ ಮದುವೆ ಆಗೋದು ಅದರ ಅದಕ್ಕೆ ಈ ಜೆನಿಸ್ ಅಲ್ಲಿ ನೋಡ್ಬೇಕ ನಮ್ಗೆ ಆರ್ಡ್ರಲ್ಲಿ ಏನ್ ಅಂತಂದ್ರೆ ಅಬ್ರಹಾಮು ನಾಹೋರು ಹಾರನ್ ಅಂತ ಕೊಟ್ಟಿದೆ ಯಾವ ಆರ್ಡರ್ ಕೊಟ್ಟಿದ್ದಾರೆ ಇಲ್ಲಿ ಅಂತ ನೋಡ್ಬೇಕ್ರೆ ಬೈಬಲ್ ನಲ್ಲಿ ನಾವು ಹಾರಾನ್ ಬಗ್ಗೆ ಆಗ್ಲಿ ನಾಹೋರ್ ಬಗ್ಗೆ ಆಗ್ಲಿ ಇವ್ರನ್ನ ವಿಶ್ವಾಸ ವೀರದಲ್ಲಿ ಪಟ್ಟಿಯಲ್ಲಿ ಬರೋದಿಲ್ಲ ಅವರು ಆದ್ರೆ ವಿಶ್ವಾಸ ವೀರದ ಪಟ್ಟಿಯಲ್ಲಿ ಅಬ್ರಾಹಮಿನ ಏನಾಗ್ತಾರೆ ಬರ್ತಾರೆ ಅಂದ್ರೆ ಅಬ್ರಹಮ್ ತುಂಬಾ ಪ್ರಮುಖ ಅಲ್ರ ಅಬ್ರಾಹಂ ಏನಾಗಿದ್ದಾರೆ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಶ್ವಾಸಕ್ಕೆ ತಂದೆ ಯಾರು ಅಂತ ನೋಡ್ತೀರಿ ಬೈಬಲ್ ಅಲ್ಲಿ ಅಬ್ರಾಂ ಅಂತ ನೋಡ್ತೀರಿ ಅದಕ್ಕೆ ಇಲ್ಲಿ ಆರ್ಡರ್ ಕೊಟ್ಟಿರೋದು ಯಾವ ಆರ್ಡರ್ ಕೊಟ್ಟಿದಾರಪ್ಪ ಅಂತ ನೋಡ್ದೆ ಆ ಬೇಸಿಸ್ ಆನ್ ಫೇತ್ ಅದರ ಪೇಟ್ರಿಯಾರ್ಕ್ ಅಲ್ಲಿ ಪಿತೃಗಳಲ್ಲಿ ತುಂಬಾ ಪ್ರಮುಖನಾಗಿರೋನ್ ಯಾರು ಅಂಬಿಟ್ಟು ಆ ಆರ್ಡರ್ ಏನ್ ಮಾಡಿದ್ರು ನಮ್ಗೆ ನಮ್ಗೆ ಕೊಟ್ಟಿರೋದು ಎರಡನೇದು ನಾಹೋರ್ನ ಏನಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ ನಾಹೋರನ್ ಮಗನೇ ಯಾರು ಅಂತ ನೋಡ್ತಿರಲ್ಲಿ ಅಲ್ಲಿ ಮಿಲ್ಕ ಆಮೇಲೆ ನೆಕ್ಸ್ಟ್ ಏನ್ ಮಾಡಿದ್ರೆ ಹಾರ ಕೊಟ್ಟಿದ್ದಾರೆ ಯಾಕಪ್ಪ ಹಾರನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಲೋತು ಯಾರು ಹುಟ್ಟಿದ್ದಂತೆ ಹಾರ ಏನಾಗಿದ್ದಾವ ಅಲ್ಲಿ ಅಲ್ಲಿ ಹುಟ್ಟಿರ ಅಲ್ವ ಅದಕ್ಕೆ ನೋಡ್ಬೇಕ್ರೆ ಇಲ್ಲಿ ಕೊಟ್ಟಿರಂತ ಆರ್ಡರು ಅದೇ ಆರ್ಡರ್ ಹುಟ್ಟಿರೋ ಪ್ರಕಾರ ಏನಾಗಿಲ್ಲ ಅಲ್ಲಿ ಇಲ್ಲ ಮೊದಲನೇದಾಗಿ ಅದರ ಆರ್ಡರ್ ಏನಾಗಿದೆ ಅಲ್ಲಿ ಚೇಂಜ್ ಆಗಿದೆ ಅಲ್ವ ಆಕ್ಚುಲಿ ಮೊದಲು ಹುಟ್ಟಿರೋದು ಯಾರು ಅಂತಂದ್ರೆ ಎರಡನೇದು ಹುಟ್ಟಿರೋದು ಯಾರು ಅಂದ್ರೆ ನಾಹೋರು ಕೊನೆಯದಾಗ ಹುಟ್ಟಿರೋದು ಯಾರಪ್ಪ ಅಂತಂದ್ರೆ ಏನ್ರಿ ಅಬ್ರಹಮ್ ಅದಕ್ಕೆ ಅವ್ರ ಅಪ್ಪ ತೀರ್ಕೊಬೇಕಾದ್ರೆ ತೇರಾ ತೀರ್ಕೊಬೇಕ್ರೆ ಇವ್ರಿಗೆ ಇನ್ನೂರೈದ್ ವರ್ಷ ಆಗಿತ್ತು ಅವಾಗ ಅಬ್ರಾಹಮ್ ಎಪ್ಪತ್ತೈದು ವರ್ಷ ಅಂದ್ರೆ ಅದರಿಂದ ರಿವರ್ಸ್ ಲೆಕ್ಕ ಹಾಕೊಂಡವಾಗ ಅಂದ್ರೆ ಇನ್ನೂರ ಐದು ವರ್ಷದಿಂದ ಎಪ್ಪತ್ತೈದು ವರ್ಷ ಕಳೆದವಾಗ ನಮಗೆ ನಮಗೆ ಎಷ್ಟನೇ ವಯಸ್ಸಲ್ಲಿ ಅಬ್ರಾಹಾಮ್ ಹುಟ್ಟಿದ್ದು ಅಂತ ಗೊತ್ತಾಗ್ತದೆ ಅಂದ್ರೆ ಎಷ್ಟನೇ ವಯಸ್ಸಲ್ಲಿ ಹುಟ್ಟಿದಾರೆ ಅಂತ ನೋಡ್ದಂದ್ರೆ ತೇರಾಂಗೆ ನೂರ ನಲ್ವತ್ತೈದು ವರ್ಷ ಆಗಿರ್ಬೇಕ್ರೆ ಸಾರಿ ಶಮಿಸಿ ತೇರಂಗೇ ಬಂದ್ಬಿಟ್ಟು ಏನ್ರಿ ಆ ನೂರ ಮೂವತ್ತು ವರ್ಷ ನೂರಾ ಮೂವತ್ತು ವರ್ಷ ಇರ್ಬೇಕಾರೆ ಯಾರು ಹುಟ್ಟಿರೋದು ಅದ್ರ ಹಂಗ್ರ ಎಪ್ಪತ್ತನೇ ವಯಸ್ಸಲ್ಲಿ ಯಾರು ಹುಟ್ಟಿದ್ರು ಎಪ್ಪತ್ತನೇ ವಯಸ್ಸಲ್ಲಿ ಯಾರು ಹುಟ್ಟಿರ್ಬೇಕು ಅಂತಂದ್ರೆ ಇದು ಮಾತ್ರ ಅಲ್ಲ ಇನ್ನೊಂದ್ ಅಬ್ಸರ್ವ್ ಮಾಡಿ ನಾವ್ ಬೈಬಲ್ ಅಲ್ಲಿ ಓದಿದ್ರಿ ಏನಂತ ಓದ್ತೀರಿ ಅಂದ್ರೆ ಒಂದ್ಸತಿ ಅಬ್ರಹಾಮು ಸಾರಾನ್ ಕರ್ಕೊಂಡು ಹೋಗ್ತಾರೆ ಐಗುಪ್ ದೇಶಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೋಗ್ತಾರೆ ಹೋಗ್ಬೇಕಾರೆ ಅಲ್ಲಿರಂತ ಅರಸ ಏನ್ ಮಾಡ್ತಾನೆ ಅಂತಂದ್ರೆ ಸಾರಾನ ಸಾಯಿಸ್ಬಿಟ್ಟು ಏನ್ ಮಾಡೋಣ ಹಾ ಸಾರಿ ಅಬ್ರಾಂನ ಸಾಯಿಸ್ಬಿಟ್ಟು ಸಾರಾನ ಮದುವೆ ಆಗೋಣ ಅಂತ ಏನ್ ಮಾಡ್ತಾನೆ ಅಲ್ಲಿ ಪ್ಲಾನ್ ಆಗ್ತಾನೆ ಇದು ಇದ್ ಗೊತ್ತಿಟ್ಕೊಂಡು ಅಬ್ರಾಂ ಏನ್ ಮಾಡ್ತಾನೆ ಯಾವಾಗ ಇದನ್ನ ತುಂಬಿಸ್ಕೊಂಡು ಅಂತ ಅಂದ್ಬಿಟ್ಟು ಸುಳ್ಳು ಹೇಳ್ತಾನೆ ಹೇಳ್ತಾನೆ

ಎಂದು ನನ್ನನ್ನು ಕೊಂದು ನಿನ್ನನ್ನು ಉಳಿಸಾರು ಆದ ಕಾರಣ ನೀನು ನನಗೆ ತಂದೆ ತಂಗಿಯಾಗಬೇಕೆಂದು ಅವರಿಗೆ ಹೇಳು ಹೀಗೆ ಹೇಳಿದರೆ ನಿನ್ನ ನಿಮಿತ್ತ ನನಗೆ ಹಿತವಾಗುವುದು ನೋಡುದ ಇದು ಮೊದಲನೇ ಸತಿ ಸೆಕೆಂಡ್ ಟೈಮ್ ನೋಡಿ ಆಹ್ ಜೆನಿಸೀಸ್ ಟ್ವೆಂಟಿ ವರ್ಸ್ ಟು ಜೆನಿಸಿಸ್ ಚಾಪ್ ಟ್ವೆಂಟಿ ವರ್ಸ್ ಟು ಆದಿಕಾಂಡ ಇಪ್ಪತ್ತರಲ್ಲಿ ಎರಡು ಅವನು ತನ್ನ ಹೆಂಡತಿಯಾದ ಸಾಲಳನ್ನು ತಂಗಿ ಎಂದು ಹೇಳಿದನಾದರಿಂದ ಗೆರಾರಿನ ಅರಸನಾದ ಅಭಿಮಲೇಕನು ಕರೆ ಕಳುಹಿಸಿ ಆಕೆಯನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡನು ಅಲ್ಲೂ ಕೂಡ ಏನ್ ಮಾಡ್ತಾನೆ ಎರಡನೇ ಸತಿಗೆ ತನ್ನ ಪ್ರಾಣನ ಉಳಿಸಬೇಕು ಅಂತ ಏನ್ ಮಾಡ್ತಾನೆ ತಂಗಿ ಅಂತ ಹೇಳ್ತಾನೆ ಇವಾಗ ಅಬ್ರಾಂ ಹೇಳಿ ಸುಳ್ಳ ಇಲ್ಲ ನಿಜನಾಂಗೇ ಆಕೆ ನನ್ನ ತಂದೆ ಮಗಳೇ ಬಟ್ ನಮ್ ತಾಯಿ ಒಟ್ಟಗ್ ಹುಟ್ಟಿದ್ ಕಾರಣ ನಾನು ಮದುವೆ ಅದೇ ಅಂತ ಹೇಳ್ತಾನ ಕರೆಕ್ಟ್ ವೆರಿ ಗುಡ್ ನೋಡಿ ಅದ್ರಲ್ಲೇ ಇಪ್ಪತ್ತನೇ ಅಧ್ಯಾಯ ಹನ್ನೆರಡನೇ ವಚನ ಅದಲ್ಲದೆ ಆಕೆ ನಿಜವಾಗಿ ನನ್ನ ತಂಗಿ ನನ್ನ ತಂದೆಯ ಮಗಳೇ ಆದರೆ ನನ್ನ ತಾಯಿಯ ಮಗಳೆಲ್ಲವಾದ್ದರಿಂದ ನನಗೆ ಹೆಂಡತಿಯಾದಳು ಆ ಹಾಗಾದರೆ ಅವ್ರ ತಾಯಿಯ ಮಗಳೇ ಅರೇ ಸರಿ ತಂದೆಯ ಮಗಳೇ ತಾಯಿಯ ಮಗಳಲ್ಲ ಅಣ್ಣೇನೋ ತೇರಾಗೆ ಮೋಸ್ಟ್ಲಿ ಏನಾಗಿರ್ಬೇಕು ಒಂದು ಇಬ್ರು ಮೂರು ಜನ ಹೆಂಡತಿ ಇರಬೇಕು ಮೋಸ್ಟ್ಲಿ ಅದ್ರ ಅದೇ ಈ ವಚನ ಪಕ್ಕ ಗೊತ್ತಾಗ್ತಾರೆ ಒಂದ್ಕಿಂತ ಮಲ್ಟಿಪಲ್ ವೈಫ್ ಅಂತ ಏನಾಗಿದ್ದಾರೆ ಇದ್ರೆ ಆ ಇನ್ನೊಂದು ಒಂದು ಪತ್ನಿಗೆ ಹುಟ್ಟಿರಂತ ಒಂದು ಸ್ತ್ರೀನೇ ಯಾರಪ್ಪ ಅಂತಂದ್ರೆ ಏನ್ರಿ ಇದು ಸಾರಾ ಅದರ ಅಂದ್ರೆ ಸಾರಾ ಯಾರ ಒಂದು ಇದ್ರಲ್ಲಿ ಹುಟ್ಟಿರೋದು ಅಂತ ನೋಡ್ದ ಅಂತಂದ್ರೆ ಅಬ್ರಾಂನ ತಂದೆಯಿಂದಾನೇ ಬಂದಿರೋದು ಆದ್ರೆ ಬೇರೆ ತಾಯಿಯ ಮುಖಾಂತರ ಆ ರೀತಿ ನೋಡ್ದ ಅಂತಂದ್ರೆ ಕರೆಕ್ಟ್ ಆಗಿ ಸಾರಾ ಏನಾಗ್ಬೇಕು ಅಬ್ರಾಂಗೆ ತಂಗಿ ಆಗ್ಬೇಕು ಹೌದಾ ಇಲ್ವಾ ಹೌದು ಈ ರೀತಿ ಆಗ್ಬೇಕು ಅದಕ್ಕೆ ಇದೇ ತರ ಒಂದ್ ಸೀಕ್ವೆನ್ಸ್ ಈ ಸಾಕ ಒಂದ್ ಜೀವಿತ ಕೂಡ ನಡೀತಾ ನೋಡಿದೀರಾ ಗಮನಿಸಿದೀರಾ ಅದನ್ನ ಓದೋಣ ನೋಡಿ ಎಲ್ಲಿ ಆದಿಕಾಂಡ ಇಪ್ಪತ್ತಾರು ಏಳು ಇಸಾಕನು ಗೆರಾರಿನಲ್ಲಿ ವಾಸವಾಗಿದ್ದಾಗ ಆ ಸ್ಥಳದ ಜನರು ಅವನ ಹೆಂಡತಿಯನ್ನು ನೋಡಿ ಆಕೆ ವಿಷಯದಲ್ಲಿ ವಿಚಾರಿಸಿದಾಗ ಅವನು ರೆಬಕ್ಕಳು ಸುಂದರಿಯಾಗಿರುವುದರಿಂದ ಈ ಸ್ಥಳದ ಜನರು ಈಕೆಯ ನಿಮಿತ್ತ ನನ್ನನ್ನು ಕೊಂದಾರು ಅಂದು ಅಂದುಕೊಂಡು ಆಕೆಯನ್ನು ತನ್ನ ಹೆಂಡತಿ ಎಂದು ಹೇಳುವುದಕ್ಕೆ ಭಯಪಟ್ಟು ತಂಗಿ ಆಗಬೇಕು ಎಂದು ನೋಡ್ರಾ ಏನಂತ ಹೇಳ್ತಾನೆ ತಂಗಿ ಆಗಬೇಕು ಅಂತ ಏನ್ ಮಾಡ್ತಾನೆ ಅಲ್ರ ಯಾಕೆ ಸುಳ್ಳ ನಿಜನಾ ಒಂದ್ ರೀತಿಯಲ್ಲಿ ಇದು ಸತ್ಯಾನೇ ಯಾಕೆ ಅಂದ್ರೆ ಈ ಸಾಕು ಯಾರ ಮಗ ಅಬ್ರಾಮಿನ ಅಲ್ದರ ಆಮೇಲೆ ರೆಬೇಕ ಯಾರ ಮಗಳು ಅಲ್ದರ ಅವಾಗ ಏನಾದ್ರು ಇಬ್ರು ಒಂದು ತಂಗಿ ಆದಿ ಆದ್ರು ಅಲ್ವರ ಅದಕ್ಕೆ ನೋಡ್ಬೇಕಾರೆ ಹಳೆ ಕಾಲದಲ್ಲಿ ಈ ತರ ಒಂದು ನ ಪರ್ಮಿಟ್ ಮಾಡಿದ್ರು ನಮ್ಗೆ ಚೆನ್ನಾಗ್ ಗೊತ್ತು ನೋಡಿ ಲೋತಿನ ಒಂದು ಮಕ್ಳು ಸೋದಮನ್ ಗೊಬ್ಬರ ಇಂದ ಹೊರಗಡೆ ಬಿಟ್ಟಿಗೆ ಬಂದಿದ್ಮೇಲೆ ಅವರು ಯಾರ್ ಜೊತೆ ಸಂಬಂಧ ಇಟ್ಕೊಂಡು ಮಕ್ಳುಗಳನ್ನ ಉತ್ಪತ್ತಿ ಮಾಡ್ಕೊಂತಾರೆ ಹಾ ತಂದೆ ಜೊತೆಕೇನೆ ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ನಮ್ ಸಂತತಿನ ವೃದ್ಧಿ ಮಾಡೋಣ ಇಲ್ಲ ನಮ್ ಸಂತತಿ ನಾಶ ಆಗ್ಬಿಡ್ತಾರೆ ಏನ್ ಮಾಡ್ತಾರೆ ಅವರ ತಂದೆ ಜೊತೆಗೆನೆ ಮದುವೆ ಮಾಡ್ಕೊಂಡ್ ಏನ್ ಮಾಡ್ತಾರೆ ಅಂತಂದ್ರೆ ಸಂಬಂಧ ಇಟ್ಕೊಂಡು ಅವ್ರ ಮಕ್ಳಿಗೆಲ್ಲ ಹುಟ್ಟ ನೋಡಿದೀರಿ ಆದಿಕಾಂಡ ಹತ್ತೊಂಬತ್ತು ಮೂವತ್ತೆರಡು ಆದಿಕಾಂಡ ಹತ್ತೊಂಬತ್ತು ಮೂವತ್ತೆರಡು ನಾವು ತಂದೆ ಓದಿ ಹೌದು ಕರೆಕ್ಟ್ ನಾವು ತಂದೆಗೆ ದ್ರಾಕ್ಷಾರಸವನ್ನು ಕುಡಿಸಿ ಅವನ ಸಂಗಡ ಮಲಗಿಕೊಂಡು ತಂದೆಯಿಂದ ಸಂತಾನವನ್ನು ಪಡೆದುಕೊಳ್ಳೋಣ ಎಂದು ಹೇಳಿದಳು ನೋಡೋರಾ ಇದು ಆ ಕಾಲದಲ್ಲಿ ಏನಾಗಿತ್ತು ಪರ್ಮಿಟ್ ಆಗಿತ್ತು ಯಾವಾಗ ನ್ಯಾಯ ಪ್ರಮಾಣ ಇನ್ನ ಕೊಡಲ್ಪಡ್ಲಿಲ್ಲ ಮೊದಲನೇ ಲೋಕ ಅವಾಗೆ ತಾನೇ ಏನಾಗಿದೆ ಅಂತ್ಯ ಆಗಿದೆ ಎರಡನೇ ಲೋಕ ಅವಾಗ ಏನಾಗಿದೆ ಅಲ್ಲಿ ಶುರು ಆಗಿದೆ ಮನುಷ್ಯನ ಆಯಸ್ಸು ಇನ್ನೂ ಕಮ್ಮಿ ಆಗಿರ್ಲಿಲ್ಲ ತೇರಾನೆ ಇನ್ನೂರೈದು ವರ್ಷ ಬದುಕಿದ್ದ ಅಬ್ರಾಹ್ಮು ನೂರ ಇಪ್ಪತ್ತೈದು ವರ್ಷ ಬದುಕಿದ್ರು ಅದರ ಅವಾಗ ಏನಾಗಿತ್ತು ಮನುಷ್ಯನ ಆಯುಸ್ ಇನ್ನೂ ಇರ್ತಾ ಇತ್ತಲ್ಲಿ ಅದ್ರ ಇನ್ನೂ ಡ್ರಾಸ್ಟಿಕ್ ಆಗಿ ಏನಾಗಿಲ್ಲ ಕಮ್ಮಿ ಆಗಿಲ್ಲ ಆದ್ರೆ ಯಾವಾಗ ಲೋಕದಲ್ಲಿ ಪಾಪ ಜಾಸ್ತಿ ಆಗ್ತಾ ಆಗ್ತಾ ಬಂತೋ ಜೆನೆಟಿಕ್ ಡಿಸಾರ್ಡರ್ ಅಂತ ಬರೋದಕ್ಕೆ ಶುರು ಆಯ್ತು ಅದರ ಏನಪ್ಪ ಜೆನೆಟಿಕ್ ಡಿಸಾರ್ಡರ್ ಅಂತಂದ್ರೆ ಕ್ಲೋಸ್ ರಿಲೇಷನ್ಶಿಪ್ ಅಲ್ಲಿ ಮಾಡ್ಕೊಂಡ ಮಾಡ್ಕೊಂಡಾಗ ಅವ್ರ ಹುಟ್ಟುವಂತ ಮಕ್ಳುಗಳು ಯಾವತರ ಹುಟ್ಟೋದಿಕ್ಕೆ ಶುರು ಮಾಡಿದ್ರು ಅಂತಂದ್ರೆ ಎದೆ ಫಿಸಿಕಲಿ ಇಂಪೇರ್ಡ್ ಅಥವಾ ಮೆಂಟಲಿ ಹ್ಯಾಂಡಿಕ್ಯಾಪ್ ಆಗಿ ಏನ್ ಮಾಡಿದ್ರು ಊಟದಕ್ಕೆ ಶುರು ಮಾಡಿದ್ರು ಅದರ ಇವಾಗ ಕೂಡ ನಾವ್ ಏನ್ ಮಾಡ್ತೀರಿ ಹೋಗ್ತಾ ಎಷ್ಟೋ ಒಂದು ಮಕ್ಳಿಗೆಲ್ಲ ನೋಡ್ತೀರಿ ಅದರ ತುಂಬಾ ಜನ ಏನಾಗಿರ್ತಾರೆ ಒಂಥರ ವಿಚಿತ್ರವಾಗಿ ಏನ್ ಮಾಡ್ತಾರೆ ಹುಟ್ಟಿರ್ತಾರೆ ಅವ್ರನ್ನ ಅಬ್ಸರ್ವ್ ಮಾಡಿದಿರ ನೋಡಕ್ಕೆ ಎಲ್ಲರೂ ಒಂದೇ ತರ ಇರ್ತಾರೆ ಸಾಮಾನ್ಯವಾಗಿ ಆದ್ರೆ ಮೆಂಟಲಿ ಡಿಫಾರ್ಮ್ಡ್ ಅವರು ಅದರ ಯಾಕಪ್ಪ ಈ ತರ ಹುಟ್ಟಿರ್ತಾರೆ ಅಂತ ನಾವು ತೆಗೆದು ನೋಡಿದವಾಗ ಅವರು ತನ್ನ ರಕ್ತ ಸಂಬಂಧದಲ್ಲಿ ಏನ್ ಮಾಡ್ತಾರೆ ಅವ್ರನ್ನ ಅವರು ಮದುವೆ ಮಾಡ್ಕೊಂಡಿರ್ತಾರೆ ಇದು ದೇವರು ಏನಕ್ಕೆ ಇದ ಮಾಡ್ಕೊಂಬೇಡ ಅಂತ ಅಂದ್ಬಿಟ್ಟು ಹೇಳಿದ್ರು ಅದ್ಗೆ ನೋಡಿ ಅದ್ಗೆ ಲೆವಿಟಿಕಸ್ ಏಟೀನ್ ಚಾಪ್ಟರ್ ಬಂದ್ರೆ ಕಂಡ ಹದಿನೆಂಟನೇ ಅಧ್ಯಾಯಕ್ಕೆ ಬಂದ ಅಂತಂದ್ರೆ ದೇವರು ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಮಾಡಬೇಡಿ ಅಂತ ಹೇಳ್ತಾರೆ ನೋಡಿ ಆ ಕಂಡ ಹದಿನೆಂಟನೇ ಅಧ್ಯಾಯ ವಚನ ಮೂರು ನೀವು ವಾಸ್ತವಾಗಿದ್ದ ಐಗುಪ್ತ ದೇಶದ ಆಚಾರಗಳನ್ನು ಅನುಸರಿಸಬಾರದು ನಾನು ನಿಮ್ಮನ್ನು ಬರಮಾಡುವ ಕಾರಣಾಂತೇಶದ ಆಚರಣೆಗಳನ್ನು ನೀವು ಅನುಸರಿಸಬಾರದು ಅವರಲ್ಲಿರುವ ನಿಯಮಗಳಿಗೆ ನೀವು ಒಳಗಾಗಬಾರದು ಹ್ಮ್ ನೋಡ್ರ ನಿಯಮಗಳಿಗೆ ಏನಾಗಬಾರ್ದು ಇವಾಗ ಒಳಗಾಗಬಾರ್ದು ಯಾವ್ದೋ ಕಾನಾನ್ ದೇಶ ಅಂತ ನೀತಿ ನಿಯಮ ಒಳಗಾಗ್ಬಾರ್ದು ಅಂತ ಹೇಳ್ತಾರೆ ಏನಕ್ಕೆ ಏನದು ರೂಲ್ಸ್ ಆರ್ನೇ ವಚನ ಓದಿ ನಿಮ್ಮಲ್ಲಿ ಯಾರು ರಕ್ತ ಸಂಬಂಧವುಳ್ಳ ಸ್ತ್ರೀಯ ಸಹವಾಸವನ್ನು ಮಾಡಬಾರದು ನಾನು ನೋಡ್ರ ರಕ್ತ ಸಂಬಂಧ ಇರಂತ ಸ್ತ್ರೀಯ ಸಹಾಸ ಮಾಡಕೋಬಾರ್ದು ಮಾಡಕ್ಕೆ ಹೋಗ್ಬಾರ್ದು ಅಲ್ವರ ಆಮೇಲೆ ನೋಡಿ ಏನ್ ಹೇಳ್ತಾರೆ ಮುಂದೆ ಕೋದಿ ಹಾ ನಾನು ಯಹೋವನು ತಾಯಿಯನ್ನು ಎಷ್ಟು ಮಾತ್ರವೂ ಸಂಗಮಿಸಬಾರದು ಆಕೆ ಎತ್ತವಳಲ್ಲವೇ ಸಂಗಮಿಸಿದರೆ ತಂದೆಗೆ ಮಾನಭಂಗವಾಗುವುದು ನೋಡ್ರಾ ತಂದೆಗೆ ಏನ್ ಮಾಡ್ದಂಗೆ ಮಾನಭಂಗ ಮಾಡ್ದಂಗೆ ಅದಕ್ಕೆ ಇವನ್ ಏನ್ ಮಾಡ್ತಾನೆ ಹ ಜೇಕಬ್ ಅವರು ದೊಡ್ಡ ಮಗ ಅವನು ಯಾರು ಸಂಬಂಧ ಇಟ್ಕೊಂತಾರೆ ಅವ್ರ ತಾಯಿ ಮಲ್ತಾಯಿ ಅಥವಾ ಸಂಬಂಧ ಇಟ್ಕೊಂತಾನೆ ಅದೇನಾಗಲ್ಲ ದೇವ ದೃಷ್ಟಿಯಲ್ಲಿ ಅದು ಅದು ಮೆಚ್ಚುಗೆ ಆಗೋದಿಲ್ಲ ಯಾಕಂದ್ರೆ ದೇವರು ನ್ಯಾಯಪ್ರಮಣ ಕೊಡಂತ ಒಂದು ಸಮಯದಲ್ಲಿ ಏನಾಗಿದ್ರು ಅವಾಗ ಇದ್ರು ಅಲ್ದ ಅದು ಏನಾಯ್ತು ಅಂದ್ರೆ ದೃಷ್ಟಿಯಲ್ಲಿ ಅದು ಹೊಲಸಾಗೋಯ್ತು ಅಲ್ದ್ರ ಅದಕ್ಕೆ ಲೋತನ ಒಂದು ಮಕ್ಳುಗಳು ಮಾಡಿರಂತ ಒಂದು ಕಾರ್ಯ ಕೂಡ ದೇವ್ರು ಅದನ್ನ ಅಪ್ರಿಷಿಯೇಟ್ ಮಾಡ್ಲಿಲ್ಲ ಅವ್ರಿಗೆ ಇಬ್ರು ಮಕ್ಳು ಹುಡ್ತಾರೆ ಆ ಇಬ್ಬರು ಮಕ್ಳ ಹೆಸರು ಗೊತ್ತಾ ಏನು ಅಂತ ವೆರಿ ಗುಡ್ ಮೋಹು ಮತ್ತೆ ವೆರಿ ಗುಡ್ ಅದರ ಇವಾಗ ಎರಡು ದೇಶಗಳು ಬೈಬಲ್ ಅಲ್ಲಿ ಓದ ಅಂತಂದ್ರೆ ನೆಕ್ಸ್ಟ್ ಏನ್ ಹೇಳ್ತಾರೆ ಎರಡು ದೇಶಗಳನ್ನ ದೇವರು ಏನ್ ಮಾಡಿದ್ರು ಭಯಂಕರವಾಗಿ ಶಾಪ ಕೊಟ್ಟು ಏನ್ ಮಾಡಿದ್ರು ಅಂತೆ ಶಿಕ್ಷೆ ಕೊಟ್ಟರು ಅಂತ ಹೇಳ್ತಾರೆ ಅದರ ಇಸ್ರೇಲ್ನ ಶತ್ರುಗಳ ತರ ಏನ್ ಅದನ್ನ ಟ್ರೀಟ್ ಮಾಡಿದ್ರು ಏನ್ ಮಾಡ್ತಾರೆ ಅಂದ್ರೆ ಆ ರಾಜ್ಯಗಳನ್ನ ನೀವು ಜೀವಂತವಾಗಿ ಉಳಿಸ್ಬಿಡಿ ಸರ್ವನಾಶ ಮಾಡಾಕಿ ಅಂತ ಹೇಳ್ತಾರೆ ಕರೆಕ್ಟಾ ಏನಕ್ಕೆ ಯಾಕೆ ಅಂದ್ರೆ ದೇವ್ಚಿತ್ ಅನುಸಾರವಾಗಿಲ್ಲ ಅದು ಅದ್ ದೇವ್ರಿಗೆ ವಿರುದ್ಧವಾಗಿ ನಡೆದಿರೋದು ತಾರು ಮಾರೋದು ಇದು ದೇವ್ರೇನ್ ಮಾಡಕ್ ಹೋಗಿಲ್ಲ ಅಪ್ರಿಶಿಯೇಟ್ ಮಾಡಕ್ ಹೋಗಿಲ್ಲ ಯಾಕಪ್ಪ ಅಂತಂದ್ರೆ ಈ ತರ ಮಾಡಿದಂತ ಪಕ್ಷದಲ್ಲಿ ಏನಪ್ಪ ಆಗ್ತಾ ಇತ್ತು ಅಂತ ನೋಡ್ದ್ರೆ ಏನ್ರಿ ಜೆನೆಟಿಕ್ ಡಿಸಾರ್ಡರ್ ಬರೋದು ಆ ಜೆನೆಟಿಕ್ ಡಿಸಾರ್ಡರ್ನ ಏನಾಗೋದಂದ್ರೆ ಮಕ್ಳುಗಳು ಉಟ್ಬೇಕಾರೆ ಒಂದು ಒಂದು ಎಂತ್ರೆ ಒಂದು ಅಂಗವಿಕಲರಾಗಿ ಅಥವಾ ಬೇರೆ ಯಾವ್ದಾರೋ ಒಂದು ಡಿಫಾರ್ಮಿಟೀಸ್ ಇಳ್ಳೋರಾಗ ಏನೋ ಮಾಡ್ತಾರೆ ಹುಡ್ತಾ ಇದ್ರು ಇದರಿಂದ ಏನಾಗೋದಂದ್ರೆ ತುಂಬಾ ಮಕ್ಳುಗಳು ಸಫರ್ ಮಾಡೋ ಒಂದು ಸಿಚುವೇಶನ್ ಇರ್ತಾ ಇತ್ತು ಅಲ್ರ ಅದಕ್ಕೆ ದೇವ್ರ ಏನ್ ಮಾಡಿದ್ರು ಇದನ್ನ ನೀವು ನಿಲ್ಸ್ಬಿಡಿ ಅಂತ ನ್ಯಾಯ ನ್ಯಾಯಪ್ರಮದ ಬರ್ಕೋಬಿಟ್ರು ಓಕೆನ್ರ ಕ್ಲಿಯರ್ ಆಯ್ತಾ ಸೊ ಅದಕ್ಕೆ ನಾವು ಆದಿ ಖಂಡದಲ್ಲಿ ನೋಡಿದ್ರೆ ಎಪ್ಪತ್ತನೇ ವರ್ಷದಲ್ಲೇ ಎಲ್ಲಾ ಮಕ್ಳು ಒಂದೇ ಸತಿ ಏನಾಗಿಲ್ಲ ಹುಟ್ಟಿಲ್ಲ ಅದೇ ತರ ತೇರಾನ್ಗೆ ಒಬ್ಬ ಎಂಡ್ತಿ ಕೂಡ ಏನಾಗಿರ್ಲಾ ಇರ್ಲಿಲ್ಲ ಸೊ ಇನ್ನೊಬ್ರು ಎಂಡತಿ ಇದ್ದಿ ಏನಾಗಿರ್ಬೋದು ಅಲ್ಲರ ಎರಡು ಮಕ್ಕಳು ಒಟ್ಟು ಗಿಟ್ಟಿ ಹುಟ್ಟಿರ್ಬೋದು ಓಕೆ ಆದರೆ ಮೂರು ಮಕ್ಕಳು ಒಟ್ಟಿಗೆ ಹುಟ್ಟಕ್ಕಂತ ಸಾಧ್ಯ ಅಂತ ಏನಾಗಿಲ್ಲ ಇಲ್ವೇ ಇಲ್ಲ ಸೊ ಮೋಸ್ಟ್ಲಿ ಏನಾಗಿರ್ಬೇಕು ಎಪ್ಪತ್ತನೇ ವರ್ಷದಲ್ಲಿ ಅವ್ರ ತಂದೆ ಆಗಿರ್ಬೇಕು ಓಕೆನ್ರ ಸರಿ ಇನ್ನೇನು ಡೌಟ್ಸ್ ಇಲ್ಲ ಅಲ್ಲರ ಅವ್ರ ಬಗ್ಗೆ ಹೇಳ್ರಿ ಅಲ್ಲಿ ಆರ್ಡರ್ ಕರೆಕ್ಟ್ ಆಗಿದೆ ಸರ್ ಜಾಫೆತ್ತು ಆ ಮೊದಲನೇ ಮಗ ನೆಕ್ಸ್ಟ್ ನೋಡ್ಬೇಕ್ರೆ ಅಲ್ಲಿ ಶೇಮ್ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಶೇಮ್ ಮತ್ತೆ ಹ್ಯಾಮ್ ಅಂತ ಏನ್ ಮಾಡ್ತಾರೆ ಕೊಡ್ತಾರೆ ಅದರ ಇನ್ನೊಂದು ಏನು ಅಂತಂದ್ರೆ ಕೆಲವೊಂದು ಇನ್ಫಾರ್ಮೇಶನ್ ಅಂದ್ರೆ ಇವು ಆರ್ಡರು ಇದು ಯಾವುದು ಅಥವಾ ಇದು ಹಿಂಗೆ ಇರಬೇಕು ಅಂತಂದ್ಬಿಟ್ಟು ನಮಗೆ ಎಷ್ಟು ನಮ್ಗೆ ರಿವೀಲ್ ಮಾಡಿದರೋ ಅಷ್ಟನ್ ಮಾತ್ರ ನಾವು ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ಸಾಧ್ಯ ಅಲ್ದರ ಆದ್ರೆ ಇಲ್ಲಿ ದೊಡ್ಡವನ್ ಯಾರೋ ಚಿಕ್ಕವನ್ ಯಾರೋ ಅಂತ ಕೊಟ್ಟಿಲ್ಲ ನಮ್ಗೆ ಆ ಒಂದು ಎಂತ ನೋಹನ್ ಗುಟ್ಟಂತ ಮೂರ್ ಜನ ಮಕ್ಳ ಆದ್ರೆ ನಾವು ಗೆಸ್ ಅಷ್ಟೇ ಹೆಂಗೆ ಗೆಸ್ ಮಾಡ್ಬೋದು ಅಂದ್ರೆ ಅವ್ರು ಮಾಡಿರಂತ ಆಶೀರ್ವಾದದ ಮೇಲೆ ಏನ್ ಮಾಡೋದು ನಾವು ಗೆಸ್ ಮಾಡ್ಬೋದು ಅಷ್ಟೇ ಆದ್ರೆ ಪಕ್ಕ ಇವ್ರೆ ಅಂತ ಅಂದ್ಬಿಟ್ಟು ನಮ್ಗೆ ಏನ್ಮಾಡ್ತ ಇನ್ಫಾರ್ಮೇಶನ್ ನಮಗೆ ಕೊಟ್ಟಿಲ್ಲ ಅದರ ಅದಕ್ಕೆ ಅಲ್ಲಿ ಯಾವ ಫೆತ್ತಿಗೆ ಏನ್ ಮಾಡ್ತಾರೆ ಒಳ್ಳೆ ಆಶೀರ್ವಾದ ಕೊಡ್ತಾರೆ ನಿಂದ ದೇವ್ರು ವಿಸ್ತರಿಸ್ಲಿ ಅಂತ ಸೊ ಮೋಸ್ಟ್ಲಿ ಏನಾಗಿರ್ಬೋದು ದೊಡ್ಡ ಮಗ ಆಗಿರ್ಬೋದು ಎರಡ್ನೇದ್ ನೋಡ್ಬೇಕ್ರೆ ಶಮ್ಗೆ ಏನ್ ಮಾಡ್ತಾರೆ ಅವನ್ಗೂ ಒಳ್ಳೆ ಆಶೀರ್ವಾದ ಕೊಡ್ತಾರೆ ನಿನ್ಗೆ ಯಹೋನ್ಗೆ ಸ್ತೋತ್ರವಾಗಲಿ ಅಂತ ಕೊನೆಗೆ ಏನ್ ಮಾಡ್ತಾರೆ ಕಾನನ್ಗೆ ಏನ್ ಮಾಡ್ತಾರೆ ಶಾಪನ ಕೊಡ್ತಾರೆ ಅದ ಸೊ ಮೋಸ್ಟ್ಲಿ ಆಗಿರ್ಬೋದು ಚಿಕ್ಕನ್ ಕೂಡ ಇದ್ರು ಇರ್ಬೋದು ಆದ್ರೆ ಒಟ್ಟಲ್ಲಿ ಈ ಈ ಮೂರ್ ಜನ ಮಕ್ಳು ಕೂಡ ಒಂದೇ ವರ್ಷದಲ್ಲಿ ಏನಾಗಿಲ್ಲ ಅಲ್ಲಿ ಹುಟ್ಟಿರಂತ ರೆಕಾರ್ಡ್ ಅಲ್ಲ ಅದು ಅದೇನು ಅಂತಂದ್ರೆ ಆಕ್ಚುಲಿ ಆ ಸಮಯದಲ್ಲಿ ಅಂದ್ರೆ ಅಷ್ಟು ವಯಸ್ಸಿಗೆ ಏನಾಗಿದ್ದಾರೆ ಅಂತ ಅರ್ಥ ಈ ಮೂರ್ ಜನ ಮಕ್ಳುಗಳೇನಾಗಿದ್ದಾರೆ ಅವ್ರಿಗೆ ಹುಟ್ಟೋದಿಕ್ಕೆ ಪ್ರಾರಂಭ ಆಗಿದ್ದಾರೆ ಅಂತ ಅರ್ಥ ಒಂದೇ ವರ್ಷದಲ್ಲಿ ಖಂಡಿತವಾಗಿ ಯಾವ ಮಕ್ಳು ಇಲ್ಲ ಹುಟ್ಟಿದ್ರೆ ಟ್ವಿನ್ಸ್ ಆಗಿರ್ಬೇಕು ಅಲ್ರ ಸೊ ಮೂರು ಜನ ಕೂಡ ಟ್ವಿನ್ಸ್ ಆಗಿರೋಕೇನಿಲ್ಲ ರೀತಿ ಒಂದಿದಿಲ್ಲ ಅಂದ್ರೆ ನಾವು ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಸಿಕ್ಕನಾ ಬನ್ನಿ ಕ್ರಿಸ್ಮಸ್ ಜೋರಾಗಿ ಆಚರಣೆ ಮಾಡೋಣ ಯೋಚನೆ ಮಾಡಿದ್ರು ಇವರು ಅಲ್ಲಿ ಮಾತ್ರ ಎಲ್ಲಾ ನಾಶ ಆಗಿತ್ತಲ್ಲ ಲೋಕ ಅವ್ರದ್ದು ಸಿಟಿ ಬಟ್ ಇರೋ ಕಡೆ ಬರ್ಬೋದಿತ್ತಲ್ಲ ಅವ್ರು ಮಕ್ಕಳು ಆಗ್ಲಿ ಹಾ ಅವರು ಹೆಣ್ಮಕ್ಳು ಲೋಟನ್ ಮಕ್ಕಳು ಮುಂದೆ ಇದ್ ಮಾಡ್ಕೊಳ್ಬೇಕು ಅಂತ ಯಾಕೆ ಯೋಚನೆ ಮಾಡಿದ್ರು ಆ ಪ್ರದೇಶ ಮಾತ್ರ ಹಾಳಾಗಿತ್ತಲ್ವಾ ಇರೋ ಕಡೆ ಎಲ್ಲ ಜನಾಂಗ ಇದ್ರಲ್ಲ ಅಲ್ಲಿ ಬರ್ಬೋದಿತ್ತಲ್ಲ ಅವ್ರು ಎಲ್ಲಾ ಆಗೋಯ್ತು ಅಂತ ಯಾಕೆ ಹೇಳಿದ್ರು ಅವ್ರು ಇನ್ನು ನಮ್ಗೆ ಸಂತಾನ ಆಗಲ್ಲ ಅಂತ ಏನೋ ನನ್ಗೆ ಗೊತ್ತಿಲ್ಲ ಅಷ್ಟರ ಅದ್ ಬಗ್ಗೆ ಯಾಕಂದ್ರೆ ಬೈಬಲ್ ಅದ್ ಬಗ್ಗೆ ನನ್ ಗೊತ್ತಿರೋ ಏನೋ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಲ್ಲಿ ನಾವ್ ಜಸ್ಟ್ ಗೆಸ್ ಮಾಡ್ಬೋದು ಅಷ್ಟೇ ಅಲ್ವರ ಸೊ ಮೋಸ್ಟ್ ನಮ್ ನಾವ್ ಬೇರೆ ದೇಶಕ್ ಹೋದಾಗ ನಮ್ ಯಾರು ರೆಕಗ್ನೈಸ್ ಮಾಡ್ತಾರ ಇಲ್ವೋ ಅಥವಾ ಬೇರೆ ಏನೋ ಆಗ್ಬೋದು ಅಂತ ಅಂದ್ಬಿಟ್ಟು ಆ ಇರ್ಬೋದು ಇನ್ನೊಂದು ಒಂದ್ ಪಾಯಿಂಟ್ ನನಗೆ ಇದು ಸರಿ ಅನ್ಸ್ತದೆ ಮೋಸ್ಟ್ಲಿ ಏನಕ್ಕೆ ಅಂದ್ರೆ ನೋಡಿ ಬೈಬಲ್ ಪ್ರಕಾರ ನೋಡ್ದಂದ್ರೆ ಜೀವ ಬರೋದು ಯಾವಾಗೂ ಯಾವ ಇನ್ನ ಅಂತಂದರೆ ತಂದೆಗಳಿಂದ ಜೀವ ಬರೋದು ಒಂದು ವಚನ ಆ ಆದಿಕಾಂಡ ಅನ್ನಿಸ್ತದೆ ಒಂದು ನಿಮಿಷ ರೀ ವಿಮೋಚನಾ ಕಾಂಡ ಒಂದನೇ ಅಧ್ಯಾಯ ಕಾಂಡ ಒಂದನೇ ಅಧ್ಯಾಯ ಒಂದು ನಿಮಿಷ ಸಿಸ್ಟರ್ ಐದನೇ ವಚನ ಓದಿ ವಿಮೋಚನ ಕಂಡ ಒಂದು ಐದು ಓದಿ ವಿಮೋಚನ ಕಂಡ ಒಂದು ಐದು ಯಾಕೋಬನಿಂದ ಹುಟ್ಟಿದವರೆಲ್ಲರೂ ಎಪ್ಪತ್ತು ಮಂದಿ ಯೋಸೆಪನ್ನು ಮೊದಲೇ ಐಗುಪ್ತ ದೇಶದಲ್ಲಿ ಇದ್ದನು ಓಕೆ ಇವಾಗ ಯಾಕೋಬಿಂದ ಹುಟ್ಟಿದವರು ಎಷ್ಟು ಜನ ಅಂತ ಎಪ್ಪತ್ತು ಮಂದಿ ಏನ್ ಕೊಟ್ಟಿದ್ದಾರೆ ಇವಾಗ ನೀವ್ ಹೇಳ್ರಿ ಯಾಕೋಬಿಂದ ಮಗು ಹುಡ್ತದ ಅಥವಾ ಹೆಣ್ಮಕ್ಳಿಂದ ಮಗು ಹುಡ್ತದ ಅವ್ರ ಹೆಂಡತಿಯಿಂದ ಎಂಡತಿ ಆದ್ರೂ ಕೂಡ ಏನ್ ಮಾಡ್ತಾರೆ ಇಲ್ಲಿ ಗಂಡಸರಿಗೆ ಪ್ರಾಮುಖ್ಯತೆ ಕೊಡ್ತಾರೆ ಅದಕ್ಕೆ ಸತ್ಯವೇದಲ್ ಕೂಡ ಓದ್ಬೇಕಾರೆ ಆದಾಮ್ನವರು ಹುಟ್ಟಿರೋರು ಎಲ್ಲರು ಅಂತ ಹೇಳ್ತಾ ಬರುತ್ತೋ ಏವಾಳಿಂದ ಹುಟ್ಟಿರೋ ಎಲ್ಲರು ಅಂತ ಹೇಳೋದಿಲ್ಲ ಯಾಕೆ ಅಂತಂದ್ರೆ ತಂದೆಯಿಂದ ಅಂದ್ರೆ ಜೀವ ಬರೋದು ಸತ್ಯವೇದಲ್ ಅದೇ ರೆಕಾರ್ಡ್ ಹೇಳೋದು ಸತ್ಯವೇದ ಪ್ರಕಾರ ಜೀವ ಬರೋದು ಯಾರಿಂದ ತಂದೆಯಿಂದ್ರ ಸೊ ಮೋಸ್ಟ್ಲಿ ಈ ಹೆಣ್ಮಕ್ಳು ಬೇರೆ ಯಾರ್ದಾರೋ ಮದ್ವೆ ಆಗಿದ್ದ ಅಂತಂದ್ರೆ ಏನಾಗಿರ್ಬೋದಾಗಿತ್ತು ಇವರು ವಂಶದಿಂದ ಇವರ ತಂದೆಯ ವಂಶದಿಂದ ಏನಾದ್ರು ಜೀವ ಬರ್ತಾ ಇತ್ತು ಅದ ಅಲ್ಲಿಗೆ ಏನಾಗೋದು ಕಟ್ ಆಫ್ ಆಗೋದು ಅವ್ರು ಬೇರೆ ಯಾರ್ದಾರು ಮದ್ವೆ ಆಗಿದ್ದ ಅಂದ್ರೆ ಬೇರೆ ಗಂಡಸ್ರ ಮದುವೆ ಆಗಿದ್ರೆ ಅವರಿಂದ ಏನಾಗುತ್ತೆ ವಂಶಾವಳಿ ಕಂಟಿನ್ಯೂ ಆಗೋದು ಹೊರತು ಇವ್ರ ತಂದೆಯ ವಂಶಾವಳಿ ಏನಾಗೋದಿಕ್ ಸಾಧ್ಯ ಇಲ್ಲ ಕಂಟಿನ್ಯೂ ಆಗೋದಿಕ್ ಸಾಧ್ಯ ಆಗ್ತಾ ಇರಲ್ಲ ಅದಕ್ಕೆ ನೋಡ್ಬೇಕಾದ್ರೆ ಆ ಒಂದು ಥಾಟ್ ಅಲ್ಲಿ ಏನ್ ಮಾಡ್ತಾರಲ್ಲ ಎಕ್ಸ್ಪ್ರೆಸ್ ಮಾಡ್ತಾರೆ ಅಲ್ವಾ ಆಕ್ಚುಲಿ ಇದು ಏನಕ್ಕೆ ದೇವರು ಪರ್ಮಿಟ್ ಮಾಡಿದ್ರು ಜೀವ ಯಾಕೆ ತಂದೆಯಿಂದಾನೇ ಬರ್ಬೇಕು ಅಂತ ಪರ್ಮಿಟ್ ಮಾಡಿದ್ರು ಅಂತಂದ್ರೆ ಎಕ್ಸಾಂಪಲ್ ನೋಡಿ ಬ್ರದರ್ ಅಸಲ್ ಹೇಳ್ತಾರೆ ಮೊದಲನೇ ವಾಲ್ಯೂಮ್ನಲ್ಲಿ ನಿಮ್ಮ ಹತ್ರ ಎಲ್ಲ ಫಸ್ಟ್ ವಾಲ್ಯೂಮ್ ಕೊಟ್ಟಿನಲ್ವಾ ಫಸ್ಟ್ ವಾಲ್ಯೂಮ್ ಆರ್ನೇ ವಾಲ್ಯೂಮ್ ಕೆಲವು ಜನಕ್ಕೆಲ್ಲ ನಿಮಗೆ ಆಡಿ ಕೊಟ್ಟೀನಿ ಇನ್ನು ಕೆಲವು ಜನ ನಾನು ಬಂದು ಕೊಡ್ತೀನಿ ಅದರ ನಿಮ್ಮ ಹತ್ರ ಇದ್ರೆ ದಯವಿಟ್ಟು ತೆಗೆದು ಎಲ್ಲರೂ ಓದಿ ಅದ್ರಲ್ಲಿ ಬ್ರದರ್ ರಸಲ್ ಹೇಳ್ತಾರೆ ಸೂಪರ್ ಆಗಿ ಬರೀತಾರೆ ಬ್ರದರ್ ಅಸಲ್ ಏನು ಹೇಳ್ತಾರೆ ಅಂದರೆ ನೋಡಿ ಇವಾಗ ಈ ಡೇ ಅನ್ ತೋಟದಲ್ಲಿ ಏವಾಳ್ ಪಾಪ ಮಾಡಿಬಿಟ್ಲಪ್ಪ ಆದಾಮು ತಿಂದಿಲ್ಲ ಪಾಪ ಮಾಡಿಲ್ಲ ಏನಾಗಿರ್ಬೋದಾಗಿತ್ತು ಹೇಳಿ ಗೆಸ್ ಮಾಡಿ ಏನಾಗಿರ್ಬೋದಾಗಿತ್ತು ಶಾಪ ಹೆಂಡತಿ ಶಾಪ ಬರ್ತತ್ತ ಬ್ರದರ್ ಏನಕಂದ್ರೆ ಆಗ ನೀವು ಒಂದ್ ಮಾತ್ ಹೇಳಿದ್ರಿ ಏನಂತಂದ್ರ ಅವಳು ಪಾಪ ಮಾಡಿದ ನಿಮಿತ್ತವಾಗಿ ದೇವ್ರ ಹೇಳ್ತಾರ ನೀನು ಗಂಡನಿಗೆ ಇದನ್ನ ಹಾಕಿರ್ಬೇಕಂತ ಅದಕ್ಕಿಂತ ಮುಂಚೆ ಹಾಕಿ ಹೆಂಡತಿ ಗಂಡನಿಗೆ ಸಮಾನ ಆಗಿರ್ತಾಳೆ ಒಂದು ಗಂಡನ ದೇಹದ ಒಂದು ಭಾಗ ಆದಾಗ ಇದ್ರಾಗ ಹೆಂಡತಿ ತಪ್ಪ ಮಾಡಿದ್ರು ಗಂಡ ಮಾಡಿದಂಗೆ ಗಂಡ ಮಾಡಿದ್ರೆ ಹೆಂಡತಿ ಮಾಡಿದ ಅನ್ನ ಅರ್ಥ ಬಂದೇ ಬರ್ತದೆ ಬ್ರದರ್ ಅವ್ರು ಒಂದ್ ವೇಳೆ ಅವ್ನ ಶುದ್ಧವಾಗಿ ಇದ್ ಮಕ್ಳು ಪಡೆದಿದ್ರು ಕೂಡ ಅದು ಪಾಪಗಳಾಗೆ ಕನ್ಸಿಡರ್ ಆಗ್ತಿತ್ತು ಓಕೆ ಸರಿ ಓಕೆ ಗುಡ್ ಥಾಟ್ ನೆಕ್ಸ್ಟ್ ಬೇರೆ ನಿಮ್ಗೆ ಏನಿಸ್ತದೆ ಬೇರೆ ಎಲ್ಲರಿಗೂ ಏನಿಸ್ತದೆ ಬ್ರದರ್ ಇನ್ನೊಂದು ಕ್ವೆಶ್ಚನ್ ಕೇಳ್ರಿ ಸರಿ ಇನ್ನೊಂದ್ಸರಿ ಕ್ವೆಶ್ಚನ್ ಕೇಳ್ತೀನಿ ಕೇಳಿ ಏನಂತಂದ್ರೆ ಇವಾಗ ಈಡೇನ್ ತೋಟದಲ್ಲಿ ಬರೀ ಏವಾಳ್ ತಪ್ಪು ಮಾಡಿ ಆದಾಮ್ ತಪ್ಪೇ ಮಾಡಿಲ್ಲ ಅಂತ ತಿಳ್ಕೊಳ್ಳಿ ಅವಾಗ ಏನಾಗಿರೋದು ಲೋಕದಲ್ಲಿ ಪಾಪ ಪಾಪದ ಮುಖಾಂತರ ಮರಣ ಮರಣದ ಒಂದು ಸಂಬಳ ಇವೆಲ್ಲ ಬಂದಿರೋದಾ ಇಲ್ಲ ಇಲ್ಲ ಬಂದಿರೋದೇ ಮನೆಗೆ ಹೇಳಿದ್ರೆ ಸರಿ ಓಕೆ ಇದನ್ನ ನಮ್ಮ ಬ್ರದರ್ ವಾಲೀಮ್ ಸಲ್ ಸೂಪರ್ ಆಗಿ ಹೇಳ್ತಾರೆ ಜಸ್ಟ್ ಒಂದು ತಿಂಕ್ ಮಾಡಿ ಇವಾಗ ನಾವು ಸತ್ಯವೇದಲ್ಲೋದ ಅಂತಂದ್ರೆ ಎಲ್ಲೂ ಬಂದ್ಬಿಟ್ಟು ದೇವರು ಬಂದ್ಬಿಟ್ಟು ಯೇವಾಳ್ಗೆ ಶಾಪ್ ಹಾಕೋ ಅಂದ್ರೆ ಏನಂತಾರೆ ಯವಾಳ್ಗೆ ಬಂದ್ಬಿಟ್ಟು ಮರಣ ವಿಧಿಸತ್ರ ಎಲ್ಲೂ ಡೈರೆಕ್ಟ್ ಆಗಿ ವಚನಗಳಿಲ್ಲ ಬೈಬಲ್ ಅಲ್ಲಿ ಓದಿದ್ರೆ ಅಬ್ಸರ್ವ್ ಮಾಡಿ ವಚನ ಹೆಂಗಿದೆ ಅಂತ ನೋಡಿ ಜನಿಸ್ ಟು ಜೆನಿಸಿಸ್ ಟೂ ಸಿಕ್ಸ್ಟೀನ್ ಓದಿ ಆದಿಕಾಂಡ ಎರಡು ಹದಿನಾರು ಆ ಮನುಷ್ಯನಿಗೆ ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು ಒಳ್ಳೆದರ ಕೆಟ್ಟದರ ಅರಿವು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ಮನುಷ್ಯನಿಗೆ ಹೇಳ್ತಾರೆ ಯಾಕಪ್ಪ ಅದ್ ಹೇಳಿದ್ರು ಅಂತಂದ್ರೆ ನಮ್ಮ ಬಸವರಾಜ್ ಹೇಳದಂಗೆ ಯೇವಾಳು ಏನ್ರಿ ಆದಾಮಿಂದ ಪ್ರತ್ಯೇಕವಾಗಿ ಸೃಷ್ಟಿ ಮಾಡೋದಕ್ಕಿಂತ ಮುಂಚೆನೆ ಏವಾಳು ಯಾರಲ್ಲಿ ಇದ್ಲೋ ಆದ್ನಲ್ಲಿ ಇದ್ಲು ಗುಡ್ ಅವಾಗ ಆದಾಮ ಯಾರ ಹೇಳ್ದಂಗ್ತ ಆಯ್ತು ಆದ್ರೂ ಕೂಡ ಫಿಸಿಕಲ್ ಆಗಿ ಬಂದ್ಬಿಟ್ಟು ಆದಾಮ್ ಪಾಪ ಮಾಡೋದು ವೆರಿ ಇಂಪಾರ್ಟೆಂಟ್ ಯಾಕೆ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಹಾ ಅವನೇ ಮುಖ್ಯ ಯಾಕೆ ಮುಖ್ಯ ಅಂದ್ರೆ ತಂದೆಯಿಂದ ಏನಾಗ್ತಾ ಇತ್ತು ಜೀವದ ಸೋರ್ಸು ಬರೋದು ಅಲ್ರಾ ಅದ್ಕೆ ನೋಡಿ ಕೆಲವೊಂದು ವಚನಗಳು ಹೋದಾನ ಅಂತೀನಿ ಎಲ್ಲಿ ಅಂತ ಹೇಳ್ತಾರಂದ್ರೆ ಇವಾಗ ಏವಳನ ಸೃಷ್ಟಿ ಮಾಡಿದ್ದು ಸಪೇಟ್ ಆಗಿ ದೇವ್ರ ಮಾಡಕ್ ಹೋಗಿಲ್ಲ ಗ್ಯಾಪ್ನ ಇಟ್ಕೊಳ್ಳಿ ಆದಾಮಿಂದ ದೇವ್ರೇ ಮಾಡಿದ್ ಏಳನ್ನ ಸೃಷ್ಟಿ ಮಾಡಿರೋದು ಇಲ್ಲಿ ಮನುಷ್ಯರು ಅಂದಾಗ ಮೊದ್ಲವ್ರಿಬ್ರಿಗೆ ಮನುಷ್ಯರು ಅಂತ ಕರ್ಬಿದ್ದು ವೆರಿ ಗುಡ್ ಈಗ ಅದು ಮನುಷ್ಯರಿಗೆ ಇಬ್ಬರಿಗೆ ಕರೆಕ್ಟ್ ಅದಕ್ಕೆ ಇಲ್ಲಿ ಆಕ್ಚುಲಿ ಇನ್ನ ಇನ್ನ ಸೃಷ್ಟಿ ಮಾಡಲೇ ಪಡ್ಲಿಲ್ಲ ಅಲ್ರ ಅದಕ್ಕೆ ಸೃಷ್ಟಿ ಮಾಡಿದ ಮೇಲೆ ಕೂಡ ಯಾರಿಂದ ಸೃಷ್ಟಿ ಮಾಡಲ್ಪಟ್ಟಿದ್ದು ಅಂದ್ರೆ ಅವಳನ್ನ ಮಣ್ಣಿಂದ ಸೃಷ್ಟಿ ಮಾಡಿಲ್ಲ ಆದಾಮಿಂದ ಪಕ್ಕ ಎಲ್ಲಿ ತೆಗೆದು ಏನ್ ಮಾಡಿದ್ರು ಮಾಡಿದ್ರು ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ ಆದಾಮ್ ಮೇಲೆ ಅಂತ ಕೆಲವೊಂದು ಗುಣಲಕ್ಷಣಗಳ ಬೈಫರ್ಕೇಟ್ ಮಾಡಿ ಏನ್ ಮಾಡಿದ್ರೆ ಯಾವಳ ಏನ್ ಮಾಡಿದ್ರು ಅಲ್ಲಿಯೇ ಅಲ್ಲಿ ಸೃಷ್ಟಿ ಮಾಡಿದ್ರು ಅಂದ್ರೆ ಜೀವನದ ಸೋರ್ಸ್ ಬರ್ತಾ ಇದ್ದಿದ್ದು ಯಾರಿಂದ ಅಂದ್ರೆ ತಂದೆಗಳಿಂದ ನೋಡಿ ಇನ್ನೊಂದು ವಚನ ಓದೋಣ ಎಲ್ಲಿ ಅಂತಂದ್ರೆ ಅಹ್ ರೋಮಪುರದಲ್ಲಿ ರೋಮಪುರದಲ್ಲಿ ಅಹ್ ಐದನೇ ಅಧ್ಯಾಯ ಹನ್ನೆರಡನೇ ವಚನ ಓದಿ ಐದು ಹನ್ನೆರಡು ಓದಿ ರೋಮಪುರದಲ್ಲಿ ಐದು ಹನ್ನೆರಡು ಹೇಗೆ ಒಬ್ಬ ಮನುಷ್ಯನಿಂದಲೇ ಪಾಪವು ಮರಣವು ಅಂಡರ್ಲೈನ್ ಮಾಡ್ಕೊಳ್ಳಿ ಅಣ್ಣ ಒಬ್ಬ ಮನುಷ್ಯನಿಂದಲೇ ಲೋಕದಲ್ಲಿ ಪಾಪವೋ ಪಾಪದ ಮುಖಾಂತರ ಮಾಡ್ತಾರೆ ಮರಣವೋ ಬಂತು ಅಲ್ವ ಒಂದೇ ಕುರಿತ ಹದಿನೈದು ಇಪ್ಪತ್ತೆರಡು ಓದಿ ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ ಮಾಡ್ಕೊಳ್ಳಿ ಯಾರ ಸಂಬಂಧದಿಂದ ಆದಾಮಿನ ಸಂಬಂಧದಿಂದ ಓಕೆನಾ ಆಮೇಲೆ ಇನ್ನೊಂದು ವಚನ ಹೋದ್ವಿ ಅಪೋಸ್ಟ್ ಕೃತ್ಯಗಳು ಹದಿನೇಳು ಇಪ್ಪತ್ತಾರು ಅಪೋಸ್ಲು ಕೃತ್ಯಗಳು ಹದಿನೇಳು ಇಪ್ಪತ್ತಾರು ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅಂಡರ್ಲೈನ್ ಮಾಡ್ಕೊಳ್ಳಿ ಒಬ್ಬನಿಂದಲೇ ಒಬ್ಬಳಿಂದಲೇ ಅಂತ ಕೊಡ್ಲಿಲ್ಲ ಓಕೆನಾ ಸರಿ ಏನಂತಂದ್ರೆ ಪಾಯಿಂಟ್ ಏನಕ್ಕೆ ಏನಕ್ಕೆ ಹಿಂಗೆ ಮಾಡೋದು ದೇವರು ಅಂತ ನಾವು ಕನ್ಕೂಶನ್ ಬರೋಣ ನೋಡಿಂತಿನಿ ಇವಾಗ ಈ ಈ ಕಾಂಟೆಕ್ಸ್ಟ್ ಪ್ರಕಾರ ಅಂತಂದ್ರೆ ಜೇವಾಳ್ ಪಾಪ ಮಾಡಿ ಆದಾಮ್ ಪಾಪ ಮಾಡದೆ ಇದ್ದಿದ್ರೆ ಏನ್ ಆಗ್ತಾ ಇತ್ತು ಗೊತ್ತ ಪರ್ಫೆಕ್ಟ್ ಜನ್ರೇಷನ್ ಹುಟ್ಟಿರೋದು ಅದೇ ಅದಾಗ್ಲಿಲ್ಲ ಬಿಟಾಕಿ ಅದು ಅದರ ಜಸ್ಟ್ ಥಾಟ್ ಅಂತ ಹೇಳ್ಬೋದು ಆದ್ರೆ ಅಂಗ ಆಗ್ಲಿಲ್ಲ ಏನಾಯ್ತು ಶೇತಾನು ಯವಾಳ್ನ ಉಪಯೋಗಿಸ್ಕೊಂಡು ಯಾರ್ನ ವಂಚಿಸಿದ ಬೈಬಲ್ ಹೇಳ್ತಾರಲ್ಲ ಆದಾಮ ವಂಚನೆಗೆ ಒಳಗಾಗ್ಲಿಲ್ಲ ಯವಾಳ್ ಏನ್ ಮಾಡೋದು ವಂಚನೆಗೆ ಒಳಗಾದ್ಲು ಅಂತ ಹೇಳ್ತಾರೆ ಸರಿ ಏನ್ ಹಿಂಗ್ ಮಾಡುದು ದೇವ್ರು ಅಂತಂದ್ರೆ ಇವಾಗ ರ್ಯಾನ್ಸಮ್ ಸಬ್ಜೆಕ್ಟ್ ಜ್ಞಾಪನ ಇಟ್ಕೊಳ್ಳಿ ಅದ್ರ ಎಲ್ಲರೂ ಜ್ಞಾಪ್ನ ರ್ಯಾನ್ಸಮ್ ಅದರ ಯೇಸು ಕ್ರಿಸ್ತು ಬಂದು ಏನ್ ಮಾಡುದು ಪ್ರತಿಯೊಬ್ಬ ಮನುಷ್ಯ ಏನ್ ಕೊಟ್ರು ತನ್ನ ತಾನೇ ಈಡ್ ಬಲಿಯಾಗಿ ಏನ್ ಮಾಡಿದ್ರು ಕೊಟ್ರು ಅಂತ ಜ್ಞಾಪ್ನ ಇದೆಯಾ ಫಸ್ಟ್ ಕ್ಲಾಸ್ ರ್ಯಾನ್ಸಮ್ ಎಲ್ಲ ಮಾಡ್ತಾ ಬಿಟ್ಟಿದ್ದೀರಾ ಸಬ್ಜೆಕ್ಟ್ ಯಾರಪ್ಪ ಅಂತಂದ್ರೆ ರ್ಯಾನ್ಸಮ್ ಒಬ್ಬ ಮನುಷ್ಯನಿಂದ ಏನ್ ಬಂತು ಲೋಕದಲ್ಲಿ ಪಾಪ ಬಂತು ಅದರ ಇನ್ನೊಬ್ಬ ಮನುಷ್ಯನಿಂದ ಲೋಕ್ತಲ್ ಏನ್ ಬಂತಂತೆ ಆ ಒಂದು ಪಾಪದ ಸಂಬಳ ಮರಣ ಏನಾಯ್ತಂತೇಳಿ ಅಲ್ಲಿ ಬಂತು ಅಂತ ನೋಡ್ತೀವಿ ರ್ಯಾನ್ಸಮ್ ಅದರ ಏನಕ್ಕೆ ದೇವ್ರು ಒಬ್ಬ ಮನುಷ್ಯನಿಂದ ಅನುಮತಿ ಮಾಡಿದ್ರು ಅಂತಂದ್ರೆ ಆ ಒಬ್ಬ ಮನುಷ್ಯನ ವಿಮೋಚನೆ ಮಾಡಕ್ಕೆ ಇನ್ ಎಷ್ಟ್ ಜನ ಕಳ್ಸ್ಬೇಕು ಎಷ್ಟ್ ಜನ ಕಳ್ಸಿದ್ರೆ ಸಾಕು ಅದಕ್ಕೆ ಏನ್ ಮಾಡೋದಂದ್ರೆ ಏನ್ರಿ ಡಿವೈನ್ ಎಕಾನಮಿ ಇನ್ ದ ರ್ಯಾನ್ಸಮ್ ಒಬ್ಬ ಮನುಷ್ಯನ್ ಮುಖಾಂತರ ಪಾಪನ್ ಬಿಟ್ಬಿಟ್ರೆ ಮುಗಿತ್ತು ಒಬ್ಬೇ ಮನುಷ್ಯನ್ ಕಳ್ಸಿಕೊಟ್ರೆ ಆಟಾಮೆಟಿಕ್ ಆಗಿ ಎಲ್ಲಾರ್ದೇ ಮಾಡೋದು ಮರಣದಿಂದ ವಿಮೋಚನೆ ಮಾಡ್ಬೋದು ಅಂತ ದೇವ್ರ ಪ್ಲಾನ್ ಏನಾಗಿತ್ತು ಅಲ್ಲಾಗಿತ್ತು ಆಮೇಲೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ದೇವರು ಒಂದು ಪರಲೋಕದಲ್ಲಿ ಸೃಷ್ಟಿಗಳಲ್ಲಿ ನೋಡ್ಬೇಕ್ರೆ ದೇವ್ರು ಯಾವ್ದೇ ಅವ್ರು ಹೆಂಗಸ್ರ ಬಗ್ಗೆ ಬೈಬಲ್ ರೆಕಾರ್ಡ್ ಏನ್ ಮಾಡಿಲ್ಲ ಕೊಟ್ಟಿಲ್ಲ ಅಫ್ಕೋರ್ಸ್ ಪರ್ಲೋಕದಲ್ಲಿ ಆ ಸೆಕ್ಷಲ್ ಬೈಫಿಕೇಶನ್ ಇಲ್ಲ ಆದ್ರೂ ಕೂಡ ಅಧಿಕವಾಗಿ ಏನ್ ಮಾಡ್ತಾರೆ ನಮ್ಮ ಬೈಬಲ್ ನಲ್ಲಿ ಯಹೋವನು ಯೇಸು ಕ್ರಿಸ್ತನು ಅಂತ ಹೇಳ್ತಾರೆ ಹೊರತು ಯೇಸು ಕ್ರಿಸ್ತಳು ಯಹೋವಳು ಅಂತ ಏನ್ ಮಾಡಕ್ ಹೋಗಲ್ಲ ಎಲ್ಲೂ ಹೇಳಕ್ ಹೋಗಲ್ಲ ಇದು ಜಸ್ಟ್ ಒಂದು ಥಾಟ್ ಅಷ್ಟೇ ಏನಕ್ಕೆ ಅಂತಂದ್ರೆ ಲೈಫ್ ಸೋರ್ಸ್ ಬರ್ತಾ ಇದ್ ಯಾರಿಂದ ಪರ್ಲೋಕದ ತಂದೆಯಿಂದ ಹೊರತು ಪರಲೋಕದ ತಾಯಿಯಿಂದ ಅಂತ ಅಲ್ಲ ಇದು ಇದು ಏನಕ್ಕೆ ಹೇಳ್ತಾರೆ ಅಂದ್ರೆ ತಂದೆಯಿಂದ ಜೀವನ ಆಗ್ತಾಯಿತ್ತು ಬರ್ತಾ ಇತ್ತು ಆಮೇಲೆ ಇನ್ನೊಂದು ಎಕ್ಸಾಂಪಲ್ ನೋಡಿದೀನಿ ಆದಿಕಾಂಡ ನಾವು ದೇವ ದೂತ್ರ ಬುಲೋ ಪಾಪ ಮಾಡಿದ್ರು ಕರೆಕ್ಟಾ ಅವಾಗ ಲೈಫ್ ಯಾರಿಂದ ಬಂದಿದ್ದು ದೇವದೂತರುಗಳಾಗಿರೋ ತಂದೆಗಳಿಂದ ಬಂತು ಅವರು ಯಾರ ಜೊತೆ ಸಂಬಂಧ ಇಟ್ಕೊಂಡ್ರು ಬುಲೋ ಸ್ತ್ರೀಗಳ ಜೊತೆ ಸಂಬಂಧ ಇಟ್ಕೊಂಡ್ರು ಸೊ ಲೈಫ್ ಜೀವ ಬಂದಿದ್ದ ತಂದೆಯಿಂದ ಆಗಿರೋದ್ರಿಂದ ಅವ್ರು ಹುಟ್ಟಿದಂತ ಮಕ್ಷ ಮಕ್ಳುಗಳು ಹೆಂಗಿದ್ರು ಪರಾಕ್ರಮ ಶಾಲೆಗಳು ರಾಕ್ಷಸಗಳು ತರ ಇದ್ರು ಯಾಕಪ್ಪ ಒಂದು ಸ್ತ್ರೀಗೆ ಒಂದು ಜೀವ ಬರೋದಾಗಿದ್ರೆ ಸ್ತ್ರೀಯಿಂದ ಜೀವ ಬರೋದಾಗಿದ್ದ ಅಂತಂದ್ರೆ ಅವ್ರ್ ಹುಟ್ಟಂತ ಮಕ್ಳುಗಳು ಖಂಡಿತವೂ ರಾಕ್ಷಸ ಹುಟ್ಟದಕ್ಕೆ ಸಾಧ್ಯ ಇರ್ತಾ ಲೈಫ್ ಇಂಪಾರ್ಟೆಂಟ್ ಲೈಫ್ ಸೋರ್ಸ್ ಏನಾಗಿದೆ ಇಂಪಾರ್ಟೆಂಟ್ ಇದಕ್ಕೆ ಏನಕ್ಕೆ ಹೇಳ್ತಾರೆ ಅಂತಂದ್ರೆ ಕ್ರೈಸ್ಟ್ಗೆ ಬರೋಣ ಕ್ರೈಸ್ಟ್ ಬರ್ತ್ ಬರೋಣ ಇವಾಗ ಕ್ರೈಸ್ಟ್ ಬಂದ್ಬಿಟ್ಟು ಅವ್ರ ಲೈಫ್ ಆ ಲೈಫ್ ಜರ್ಮ್ ಅವ್ರ ಜೀವ ಅಣು ಬಂದಿದ್ದು ಯಾರಿಂದ ದೇವರಿಂದ ಆದ್ರೆ ಈ ಮರಿಯಾಳೆ ಏನ್ ಮಾಡಿದ್ರು ಅಂತಂದ್ರೆ ಜಸ್ಟ್ ಪೋಷಣೆ ಮಾತ್ರ ಏನ್ ಮಾಡಿದ್ರು ಕೊಟ್ರು ಅದರಿಂದ ಕಳಂಕ ಅಂದ್ರೆ ಅಂದ್ರೆ ಪಾಪಿಯಾಗಿರಂತ ಮರಿಯಾಳ ಗರ್ಭದಲ್ಲಿ ಪರಿಶುದ್ಧವಾಗಿರಂತ ಕ್ರಿಸ್ತನು ಹುಟ್ಟದಿಕ್ಕೆ ಹೆಂಗಪ್ಪ ಸಾಧ್ಯ ಆಯ್ತು ಅಂದ್ರೆ ತಂದೆಯಲ್ಲಿ ದೇವರೇ ಮಾಡಿದ ಜೀವನ ಇಟ್ಟಿದ್ರು ಅದರಿಂದ ಏನಾಯ್ತು ಅಂದ್ರೆ ಎಂತ ಒಂದು ಪಾಪದ ಒಂದು ಜನರೇಷನ್ ಹುಟ್ಟಿರಂತ ಒಂದು ಸ್ತ್ರೀಗಳಲ್ಲಿ ಏಸು ಹುಟ್ಟಿದ್ರು ಸರಿ ಅವರು ಪರಿಶುದ್ಧವಾಗಿ ಹುಟ್ಟಿರೋರು ಆದ್ರೆ ಆ ಸ್ತ್ರೀ ಕ್ಯಾರೆಕ್ಟರ್ ಅಲ್ಲಿ ಒಂದು ನಿಜ ಕಳಂಕವಾಗಿರ್ಬೇಕಷ್ಟೇ ಅದರ ದೋಷ್ ಈಸ್ ಅ ಸಿನ್ನರ್ ಇನ್ ಆಡಮ್ ಜನರೇಷನ್ ಸಪೋಸ್ ಟು ಬಿ ವರ್ಜಿನ್ ಅರ್ಥ ಆಯ್ತಾ ಅದಕ್ಕೆ ನೋಡಿದ್ದೇವ್ರ ಎಷ್ಟ್ ಚೆನ್ನಾಗಿ ಬ್ಯೂಟಿಫುಲ್ ಪ್ಲಾನ್ ಮಾಡ ಇದಕ್ಕೆ ನಾವು ನೋಡೋದಾದ್ರೆ ಸಿಸ್ಟರ್ ಕೇಳಂತ ಪ್ರಶ್ನೆಗೆ ಏನ್ ರೀತಿ ನೋಡ್ತೀವಿ ಅಂತಂದ್ರೆ ಲೈಫ್ ಯಾರಿಂದ ಬಂದಿದ್ದ ತಂದೆ ಅಂತ ಏನಾಗಿದ್ದ ಬಂದಿದ್ದು ಅಂತ ಅಂದ್ಬಿಟ್ಟು ಅರ್ಥ ಆಯ್ತ್ ರಾ ಡೌಟ್ಸ್ ಇದೆಯಾ ಬೇರೆ ಕ್ಲಿಯರಾ ಬಹಳ ದಶ್ ನಿಂಚ ಓದಿದ್ದು ಅನಿಸುತ್ತೆ ನನಗೆ ಮೋಸ್ಟ್ಲಿ ಅದ ವಚನ ಅನಿಸುತ್ತೆ ಏನಂತ ಹೇಳಿದ್ರೆ ಈ ಇವ್ರನ್ನೆಲ್ಲ ಲೋಟ ತನ್ನ ಹೆಂಡತಿ ಮಗಳನ್ನ ಕರ್ಕೊಂಡು ಹೋಗುವಂತ ಸಂದರ್ಭ ಬಂದ

ಥಿಂಕಿಂಗ್ ಪ್ರೊಸೆಸ್ ಇದ್ರೇ ನಮ್ಗೆ ಏನಂತ ಗೊತ್ತಾಗೋದು ಅಂದ್ರೆ ಸತ್ಯ ಆದಂಗೆ ಗೊತ್ತಾಗೋದು ಏನು ಅಬ್ಜೆಕ್ಷನ್ಸ್ ಇಲ್ಲ ಅದರ ಎಲ್ಲರಿಗೂ ದೇವ್ರು ಲಿಬರ್ಟಿ ಕೊಟ್ಟಿದ್ದಾರೆ ವಿ ಆರ್ ಫ್ರೀ ಟು ಎಕ್ಸ್ಪ್ರೆಸ್ ಓಕೆನರಾ ನನಗೂ ಗೊತ್ತಿರಲ್ಲ ನಾನು ಹಂಗೆ ತಿಳ್ಕೊಂಡಿದ್ದೆ ಬ್ರದರ್ ಅಸಲ್ ಬರೀತಾರೆ ಬ್ರದರ್ ಒಂದು ಬುಕ್ಕಲ್ಲಿ ನಾನು ತಂದ್ಕೊಡ್ತೀನಿ ನಿಮಗೆಲ್ಲ ಬಂದಾಗ ಭೇಟಿ ಮಾಡಿದಾಗ ಬುಕ್ಕಲ್ಲಿ ತಂದುಕೊಡ್ತೀನಿ ನೋಡಿ ಓದಿ ಎಷ್ಟು ಚೆನ್ನಾಗಿ ಬರ್ದಾರೆ ಗೊತ್ತಾ ವಾಲ್ಯೂಮ್ಸಲ್ಲಿ ಸೂಪರ್ ಆಗಿ ಬರ್ದಾರೆ ಅದಕ್ಕೆ ನಾನು ಅಧಿಕವಾಗಿ ಸ್ಟ್ರೆಸ್ ಮಾಡೋದು ವಾಲ್ಯೂಮ್ ಸಡಿ ಆಯ್ತಾ ಸರಿ ಎನಿವೆ ನಾವು ಇಲ್ಲಿ ನಿನ್ಸನಾ ಬೇರೆ ಡೌಟ್ಸ್ ಇದೆಯಾ ಬ್ರದ್ರಿ ಆದಿಕಾಂಡದಲ್ಲಿ ಮೊದ್ಲೆಕ್ ದೇವ್ರೆಲ್ಲಾ ಪ್ರಾಣಿ ಪಕ್ಷಿ ಎಲ್ಲಾ ಸೃಷ್ಟಿ ಮಾಡ್ತಾರ್ರಿ ಆಮೇಲೆ ಮಣ್ಣಿನಲ್ಲಿ ಎದೇನದಲ್ಲಿ ಮತ್ತ್ ಮಣ್ಣಿನಿಂದ ಪ್ರಾಣಿನೆಲ್ಲಾ ಸೃಷ್ಟಿ ಮಾಡಿದ್ರಂತ ಎರಡನೇ ಸರಿ ಐತೆ ಅಲ್ರಿ ಒಬ್ಬ ಇರಲಿಲ್ಲ ಅದನ್ನೊಂದ್ ಪಕ್ಕ ಎಲ್ಲ ಸ್ತ್ರೀ ಮಾಡಕಿಂತ ಮುಂಚೆ ಅಲ್ಲೆಲ್ಲಾ ಪ್ರಾಣಿ ಉಂಟು ಮಾಡಿ ಅವುಗಳಿಗೆ ಹೆಸರು ಇಡ್ತಾರಲ್ರಿ ಅಲ್ಲೇ ಮಣ್ಣಿಲಿ ಅಂತ ಕೊಟ್ಟಾರ ಆ ಕಡೆ ಅದಕ್ಕಿಂತ ಮುಂಚೆ ಹೆಂಗ್ ಬಾಯಿ ಮಾತಿನಿಂದ ಉಂಟು ಮಾಡಿದ್ರ ಸರಿ ಅದು ವಚನ ಓದ್ರಿ ಸರ್ ಏನಂತಾರೆ ದೇವ್ರ ಏನ್ ಮಾಡ್ತಾರೆ ಭೂಮಿ ಏನ್ ಮಾಡ್ಲಿ ಅದು ಉತ್ಪತ್ತಿ ಮಾಡ್ಲಿ ಅಂತ ಹೇಳ್ತಾರೆ ಲೆಟ್ ದ ಅರ್ತ್ ಬ್ರಿಂಗ್ ಫೋರ್ತ್ ಅಂತ ಹೇಳ್ತಾರೆ ಅಂದ್ರೆ ತನ್ನಷ್ಟಕ್ಕೆ ತಾನೇ ತನ್ನ ಜನರೇಷನ್ ಏನ್ ಮಾಡ್ಲಿ ಭೂಮಿ ಅದ್ ತರ್ಲಿ ಅಂತ ಹೇಳ್ತಾರೆ ಅದಕ್ಕೆ ನಾವು ಆರನೇ ವಾಲಿಮ್ನ ಓದ್ಬೇಕಾರೆ ಕೆಲವೊಂದು ಅನಿಮಲ್ಸ್ ಈ ಸಿ ಎನಿಮಲ್ಸ್ ಪಕ್ಷಿಗಳೆಲ್ಲ ಹೆಂಗಾಗಿದೆ ಅಂತಂದ್ರೆ ಅದು ಎವಲ್ಯೂಷನ್ ತರ ಏನಾಗಿರೋದು ಬಂದಿರೋದು ಕೆಲವೊಂದು ಧೈರ್ಯ ಮಾಡಿದಾರೆ ಸೃಷ್ಟಿ ಮಾಡಿದ ಎಲ್ಲಾ ಭೂಜಂತಗಳನ್ನು ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ ಇವುಗಳಿಗೆ ಆ ಮನುಷ್ಯನ ಏನೇನು ಹೆಸರಿಡುವ ನೋಡೋಣಿಂದ ಅವಳ ಅವನ ಬಳಿಗೆ ಬರ ಮಾಡಿದನು ತರುವಾಯ ದೇವರು ಗುಂಪು ಗುಂಪಾಗಿ ಚೆಲಿಸುವ ಜಲಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ ಪಕ್ಷಿಗಳು ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ ಎಂದು ಹೇಳಿದನು ಹೀಗೆ ದೇವರು ಮಹಾ ಜಲಾಚರಗಳನ್ನು ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿ ಉಂಟು ಮಾಡಿದನು ನೋಡ್ರಾ ಇಲ್ಲಿ ಏನ್ ಕೊಟ್ಟಿದ್ದಾರೆ ಏನ್ ದ ವಾಟರ್ಸ್ ಬ್ರಿಂಗ್ ಫೋರ್ತ್ ಅಬೆಡೆಂಟ್ಲಿ ಅಂತ ಹೇಳ್ತಾರೆ ನೆಕ್ಸ್ಟ್ ಟ್ವೆಂಟಿ ಫಸ್ಟ್ ಕೂಡ ಏನ್ ಹೇಳ್ತಾರೆ ಗಾಡ್ ಕ್ರಿಯೇಟೆಡ್ ಗ್ರೇಟ್ ವೇಲ್ಸ್ ಅಂಡ್ ಎವ್ರಿ ಲಿವಿಂಗ್ ಕ್ರಿಯೇಟೆಡ್ ಮೂವತ್ ದ ವಾಟರ್ಸ್ ಬ್ರಾತ್ ಫೋರ್ತ್ ಫೋರ್ಟ್ಲಿ ಅಂತ ಹೇಳ್ತಾರೆ ಸೊ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೀರಿಂದ ತಾನಾಗಿ ತಾನೆ ಆಗ್ಲಿ ಅಂತ ಹೇಳ್ತಾರೆ ಅದಕ್ಕೆ ಕೆಲವೊಂದು ಸೃಷ್ಟಿಗಳನ್ನ ದೇವ್ರ ಏನ್ ಮಾಡಿದಾರೆ ಅಂದ್ರೆ ಈ ಎವಲ್ಯೂಷನ್ ಕಾನ್ಸೆಪ್ಟ್ ಮೇಲೆ ಏನ್ ಮಾಡಿದಾರೆ ಅದನ್ನ ಡೆವಲಪ್ ಆಗೋದಿಕ್ಕೆ ಬಿಟ್ಟಿದ್ದಾರೆ ಅದರ ಇನ್ ಕೆಲವೊಂದು ಕ್ರಿಯೇಷನ್ಗಳನ್ನ ಏನ್ ಮಾಡಿದ ದೇವರು ಮಣ್ಣಲ್ಲೇ ಏನ್ ಮಾಡೋದು ದೇವರು ಅದನ್ನ ಸೃಷ್ಟಿ ಮಾಡಿದ್ರೆ ನಾವು ನೋಡ್ತೀರಿ ಓಕೆನ್ರಾ ಸರಿ ಒಟ್ನಲ್ಲಿ ಮಣ್ಣನ ಮನ್ಷಿನಂತೂ ಎವಲ್ಯೂಷನ್ ಆಗಿ ಮಾಡಿಲ್ಲ ಸರಿ ಬೇರೆ ಏನೋ ಡೋಡ್ಸಿದ್ಯಾ ನಮ್ದು ಮಾಡೋಣವಾ ಹೌದು ಓಕೆ ಬ್ರದರ್ ಹಾಗಾದರೆ ನಾವೆಲ್ಲಾ ಭೇಟಿ ಆಗೋಣ ಓಕೆ ಓಕೆ ಸರಿ ಓಕೆ ಒಂದು ಪ್ರಾರ್ಥನೆ ಮಾಡೋಣ ನಾವು ಮುಕ್ತಾಯ ಮಾಡೋಣ ರವಿ ಬ್ರದರ್ ಒಂದು ಪ್ರೇಯರ್ ಮಾಡ್ತೀರಾ ಮಾಡ್ತೀನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಮ ತಂದೆಯಾದ ದೇವರೇ ನಿಮಗೆ ಕೃತಜ್ಞತೆಗಳಪ್ಪ ಈ ರಾತ್ರಿ ಸಮಯದಲ್ಲಿ ತಂದೆಯೇ ನಮ್ಮೆಲ್ಲರನ್ನು ಕೂಡ ನೀನು ಹುಟ್ಟಾಗಿ ಸೇರಿಸಿ ಅನೇಕ ನಿನ್ನ ಸತ್ಯವಿಧ ವಿಷಯಗಳನ್ನ ನಿನ್ನ ವಾಕ್ಯದ ರಹಸ್ಯಗಳನ್ನ ದೇವ್ರೆ ನಾವೆಲ್ಲರಿಗೂ ಕೂಡ ಅಪ್ಪ ಈ ಸಭೆಯಲ್ಲಿ ಕುಳಿತು ತಿಳಿದುಕೊಳ್ಳುವಾಗೆ ನಿನ್ನ ವಿಶೇಷವಾಗಿ ನಿಮ್ಮ ಸಹೋದ ನಮ್ಮ ಸಹ ನಿನ್ನ ಮಗನಾದ ಸಹೋದರನ್ನು ಕೂಡ ದೇವ್ರ ವಿಶೇಷವಾಗಿ ನೀನು ಉಪಯೋಗಿಸಿಕೊಂಡಿದ್ದಕ್ಕಾಗಿಯೂ ತಂದೆಯ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಅಲ್ಪರಾದ ಮನುಷ್ಯರಾದ ನಮ್ಮನ್ನ ಮಣ್ಣಿನಿಂದ ಉಂಟು ಮಾಡಿದಂತ ನಮ್ಮನ್ನ ದೇವರೇ ನೀನು ಗಣನೆಗೆ ತೆಗೆದುಕೊಂಡು ದೇವರ ಅನೇಕ ನಿನ್ನ ಸತ್ಯದ ಗುಡಾರ್ಥಗಳನ್ನ ಅಪ ಪ್ರತಿದಿನವೂ ಎಲ್ಲರಿಗೂ ದೇವರೇ ನೀನ್ ತಿಳಿಸುತ್ತಾ ಬಂದಿರುವಂತ ನಿನ್ನ ಮಹಾ ಉಪಕಾರಗಳಿಗಾಗಿ ತಂದೆ ನಾವೆಲ್ಲರೂ ಕೂಡ ಸ್ವತಃ ಸಲ್ಲಿಸುವ ದೇವರೇ ನಿನ್ನ ರಹಸ್ಯಗಳು ಎಷ್ಟೋ ಅದು ಅಪ ಅಪ ಗೊತ್ತಿಲ್ಲದಂತಲಾ ವಿಷಯಗಳನ್ನು ದೇವರೇ ಅಪ ಸೋದರ ಮುಖಾಂತರವಾಗಿ ನಿನ್ನ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿ ಅಪ ತಿಳಿಸಿಕೊಟ್ಟಂತ ನಿನ್ನ ಮಹಾ ಕೃಪೆಗಾಗಿ ನಾವು ಸ್ತೋತ್ರ ಮಾಡ್ತೇವೆ ದೇವರೇ ಅಪ್ಪ ನಾವೆಲ್ಲರೂ ಕೂಡ ದೇವರೇ ನಾವು ಉಳಿದಿರುವುದು ನಿಮ್ಮ ಕರುಣೆಯಿಂದ ಪ್ರೀತಿಯಿಂದ ಅಪ್ಪ ನಿಮ್ಮ ಮಹಾ ಅಪ ಕೃಪೆಯಿಂದ ನಾವೆಲ್ಲರೂ ಬದುಕಿದ್ದೇವೆ ಸ್ವಾಮಿ ಅಪ್ಪ ಇನ್ನು ಹೆಚ್ಚಾದ ಅಪ್ಪ ಆರೋಗ್ಯವನ್ನ ಆಯುಷ್ಯವನ್ನ ನೀನ್ ಕೊಡುವಂತ ದೇವರಾಗಿದೆ ಅದಕ್ಕಾಗಿ ನಿಮಗೆ ವಂದನೆಗಳು ಅಪ್ಪ ದೇವರ ಇನ್ನೂ ಅನೇಕ ವಿಷಯಗಳನ್ನ ಅಪ್ಪ ನಿನ್ನ ಸಾನಿಧ್ಯದಲ್ಲಿ ನಾವೆಲ್ಲರೂ ಇದೇ ರೀತಿಯಾಗಿ ತಿಳಿದುಕೊಳ್ಳುವಂತೆ ಅಪ್ಪ ನಿನ್ನ ಮಹಾ ಕೃಪೆಯನ್ನ ನಮ್ಮೆಲ್ಲರಿಗೂ ಅನುಗ್ರಹಿಸಿ ಎಂಬುದಾಗಿ ಈ ರಾತ್ರಿ ಸಮಯದಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ ಯಾಕೆಂದ್ರೆ ಅಪ್ಪ ದೇವ್ರೆ ನಿಮ್ಮ ಆಲೋಚನೆಗಳು ಉನ್ನತವಾಗಿವೆ ಎಂಬುದಾಗಿ ನಿನ್ನ ವಾಕ್ಯ ಬರೆಯಲ್ಪಟ್ಟಿದೆ ಸ್ವಾಮಿ ಯಾಕೆಂದ್ರೆ ಮನುಷ್ಯರ ಆಲೋಚನೆಗಳಲ್ಲ ತಂದೆಯಾದ ದೇವ್ರ ನಿನ್ನ ಆಲೋಚನೆಗಳು ಅದು ಬಹಳ ವಿಶೇಷವಾಗಿವೆ ಎಂಬುದಾಗಿ ಅಪ್ಪ ಪ್ರವಾದಿ ಬರೆಯಲ್ಪಟ್ಟ ಹಾಗೆ ದೇವ್ರೆ ಅಪ್ಪ ತಂದೆಯಾದ ದೇವರೇ ಒಳ್ಳೆಯದನ್ನೇ ನಮ್ಮೆಲ್ಲರ ಜೀವಿತದಲ್ಲಿ ಅಪ ನೀಟದಕ್ಕಾಗಿದ್ದೇವ್ರೆ ನಾವು ನಿಮಗೆ ವಂದನೆ ಸಲ್ಲಿಸ್ತೇವೆ ಸ್ವಾಮಿ ಮತ್ತೆ ಮುಂದಿನ ದಿನದಲ್ಲಿ ಅಪ್ಪ ಇಪ್ಪತ್ತೈದು ತಾರೀಕು ನಾವೆಲ್ಲರೂ ಕೂಡ ಸೇರ್ಲಿಕ್ಕೆ ನಿನ್ನ ವಾಕ್ಯಗಳನ್ನ ಧ್ಯಾನಿಸಲಿಕ್ಕೆ ಆ ದಿನವನ್ನು ಕೂಡ ವಿಶೇಷವಾಗಿ ಆಶ್ವದಿಸು ಅಪ್ಪ ನಮ್ಮೆಲ್ಲರೂ ಕೂಡ ದೇವರ ತಕ್ಕ ಸಮಯದಲ್ಲಿ ಸೇರಿ ಬರುವ ಹಾಗೆ ನಮ್ಮೆಲ್ಲರನ್ನು ಕೂಡ ಆ ಸಮಯದಲ್ಲಿ ಉಪಯೋಗಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ ದೇವರೇ ಅಪ ಒಳ್ಳೇದನ್ನೇ ಮಾಡಿದ್ರೆ ಅದಕ್ಕಾಗಿ ನಿಮಗೆ ವಂದನೆಗಳು ಅಪ್ಪ ವಾಕ್ಯದಲ್ಲಿ ಹೇಳಿಕೊಟ್ಟಂತ ಸಹೋದರ ಕೂಡ ವಿಶೇಷವಾಗಿ ಆಶ್ರದಿಸು ಅವ್ರಿಗಿನ್ನೂ ಹೆಚ್ಚಾದ ಕರ್ತನೆ ಅಪ ಒಂದು ಮೋಶೆಯ ಅಪ ಬಾಯಲ್ಲಿ ಚಲಿಸಿದಂತ ಪವಿತ್ರಾತ್ಮನೆ ಇಂದು ಕೂಡ ನಿನ್ನ ಮಗನ ಮುಖಾಂತರವಾಗಿ ವಾಕ್ಯದಲ್ಲಿ ಚಲಿಸಿ ಮಾತನಾಡಿದಕ್ಕಾಗಿಯೂ ದೇವರೇ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಎಲ್ಲಾ ಪ್ರಾರ್ಥನೆಗಳನ್ನ ನಮ್ಮ ಕರ್ತನು ನಮ್ಮ ರಕ್ಷಕನು ನಮ್ಮ ಒಡೆಯನು ನಮ್ಮ ವಿಮೋಚಕನು ನಮ್ಮ ದೇವರಾಗಿರುವಂತ ಅಪ್ಪ ಯೇಸು ಕ್ರಿಸ್ತನ ಪರಿಶುದ್ಧ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆ ನಮಸ್ಕಾರ ನಮಸ್ತೆ ಬ್ರದರ್ ನಮಸ್ತೆ 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 ಎಲ್ಲರಿಗೂ ಗುಡ್ ಈವ್ನಿಂಗ್ ಬಾಯ್ ಬಾಯ್ ಶ್ರೀಕಾಂತ್ ಬಾಯ್